ನಮಸ್ಕಾರ. ನಮಸ್ಕಾರ ಅಂತಂದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲದಕ್ಕಿಂತ ಮೊದಲು ಒಂದೇ ಒಂದು ಪ್ರಶ್ನೆ ನಿಮ್ಮ ಹತ್ರ ಕೇಳಿಬಿಟ್ಟು ಕಾರ್ಯಕ್ರಮ ಅಥವಾ ಈ ಮಾತು ಅಥವಾ ಈ ಉಪನ್ಯಾಸವನ್ನು ಮುಂದರ್ಸಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದರೆ ಒಂದು ಸಲಹೆ ಸುಧಾಕರ್ ಸರ್ ಅವರು ಕೊಟ್ಟಿದ್ರು, ಇಂಗ್ಲೀಷ್ನಲ್ಲಿ ಮಾತಾಡಿ ಅಂತ. ಪಕ್ಕದಲ್ಲಿ ಪ್ರಾಂಶುಪಾಲರು ಕೂಡ ಧ್ವನಿಗೂಡಿಸಿದರು. ಸುನಿಲ್ ಸರ್ ಹೇಳಿದರು ಕನ್ನಡ ಹೆಚ್ಚು ಇಷ್ಟಪಡ್ತಾರೆ, ಕನ್ನಡದಲ್ಲೇ ಮಾಡಿ ಅಂತ. ಈ ಗೊಂದಲದಲ್ಲಿರೋದ್ರಿಂದ ಐ ವಾಂಟ್ ಎ ಡಿಸಿಷನ್. ಯಾವ ಥ್ಯಾಂಕ್ ಯು. ನನಗೊತ್ತು ನೀವಂತಲ್ಲ, ಇಡೀ ಕರ್ನಾಟಕದ ಬೀದರ್ನಿಂದ ಕೊಳ್ಳೇಗಾಲದವರೆಗೂ ತಿರುಗಾಡದ ಎಲ್ಲ ಪ್ರದೇಶಗಳನ್ನು ಕೂಡ ಯಾವ ಭಾಷೆ ಅಂತ ಹೇಳಿದ್ರೆ ಎದೆ ತಟ್ಟಿ ಹೇಳ್ತಾರೆ ಕನ್ನಡ ಅಂತಾರೆ. ನಮಗೆ ಬೇಕಾಗಿದ್ದು ಇದೇ ಪರಿವರ್ತನೆ. ಇದಕ್ಕಿಂತ ಮಿಗಿಲಾದ ಇನ್ನೊಂದು ಪರಿವರ್ತನೆ ಯಾವುದಿದೆ? ನಾನು, ನನ್ನದು, ನಮ್ಮದು ಅನ್ನೋದನ್ನು ಇಟ್ಟುಕೊಂಡು ನಾವು ಭಾಷೆಯನ್ನು ಪ್ರೀತಿ ಮಾಡ್ತೇವಲ್ಲ, ಇಂಥ ವಿಚಾರಗಳನ್ನು ಇಟ್ಟುಕೊಂಡೇ ಇವತ್ತು ಮಾತಾಡಬೇಕು ಅಂತ ಬಂದಿದ್ದೀನಿ. ವಿಶೇಷವಾದ ಯಾವ ತಯಾರಿಯೂ ಕೂಡ ನನಗಿಲ್ಲ. ಹಾಗಾಗಿ ಬಹುಶಃ ತಯಾರಿ ಇಲ್ಲದೆ ಮಾತಾಡಿದ್ರೆ ಹೃದಯದಿಂದ ಮಾತು ಬರುತ್ತೆ. ಒಂದೊಮ್ಮೆ ನಾನು ಪ್ರಿಪೇರ್ ಮಾಡಿ ಮಾತಾಡಿದ್ರೆ ಏನಾಗುತ್ತೆ ಹೇಳಿ? ಬುದ್ಧಿಯಿಂದ ಮಾತು ಬರುತ್ತೆ. ಬುದ್ಧಿಗೂ ಹೃದಯಕ್ಕೂ ಬಹಳ ವ್ಯತ್ಯಾಸ ಇದೆ, ಗೊತ್ತಿರ್ಬೋದು ನಮಗೆ. ಬುದ್ಧಿ ನಾವು ಮುಖ ನೋಡಿ ಮಾತಾಡ್ತೇವೆ, ಚಂದದ ಹುಡುಗಿದ್ರೆ ನಮ್ಮ ಮಾತು ಬಹಳ ನಾಟಕೀಯವಾಗಿರ್ತದೆ, ಸುಮಾರಾಗಿದ್ದರೆ ಮಾತು ಸುಮಾರಾಗಿರುತ್ತೆ. ಅದೇ ಹೃದಯ ಆಗಲ್ಲ ರೀ. ಯಾರೇ ಇರಲಿ ಹೃದಯದಿಂದ ಮಾತಾಡುವಾಗಿದೆಯಲ್ಲ, ಒಂದು ಪ್ರಾಣಿಯ ಥರ, ಒಂದು ಪಕ್ಷಿಯ ಥರ ಸ್ವಚ್ಛವಾಗಿ ತುಂಬ ಕೂಲಾಗಿ ತುಂಬ ಆನಂದದಿಂದ ನೆಮ್ಮದಿಯಿಂದ ಮಾತಾಡ್ತೇವೆ. ಅಂಥ ಮಾತುಗಳು ನಮ್ಮಿಂದ ಬರಬೇಕು, ಅಂಥ ನಡವಳಿಕೆ ನಮಗೆ ಆರಂಭ ಆಗಬೇಕು, ಅಂಥ ಚಿಂತನೆಗಳನ್ನು ಇಟ್ಟುಕೊಂಡೇ ಊರಲ್ಲಿದ್ದಾಗ ಬಿಡುವಾದಾಗ ಎಲ್ಲಾದರೂ ಯಾರಾದರೂ ಕರೆದ್ರೆ ನಾನು ಮಾತಾಡೋಕೆ ಹೋಗೋದು. ಮಾತನಾಡೋಕೆ ನನ್ನ ವೃತ್ತಿ ಅಲ್ಲ, ನನ್ನ ಪ್ರವೃತ್ತಿ. ಹಾಗಂತ ಪರಿವರ್ತನೆ ಹೆಸರಲ್ಲಿ ಈಗಾಗಲೇ ಒಂದು ಹಲವಷ್ಟು ಕಾರ್ಯಕ್ರಮವನ್ನು ನನಗೆ ಕರೆದಿದ್ದಾರೆ. ವಿಶೇಷವಾಗಿ ಇವತ್ತು ಸುನಿಲ್ರು ಕರೆದಿರೋದ್ರಿಂದ, ಸುನಿಲ್ರು ಕರೆದಿರೋದಕ್ಕೆ ಯಾಕೆ ನಾನು ಅಪೋಸ್ಟ್ರೋಫಿ ಹಾಕ್ತೀನಿ ಅಂದರೆ, ಅವರ ಕುಂದಾಪುರ ಡಾಟ್ ಕಾಮ್ ಇನಾಗ್ರೇಷನ್ ದಿವಸ ಇದೇ ಥರ ಬಂಡಾರ್ಸ್ಕಾಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಆ ಡಾಟ್ ಕಾಮಿನ ಬಗ್ಗೆ ನಾನು ಮಾತಾಡಬೇಕಾಗಿತ್ತು. ನನಗಿನ್ನೂ ನೆನಪಿದೆ, 3 ವರ್ಷಗಳ ಹಿಂದೆ ಅವರ ನಡವಳಿಕೆ, ಅವರ ಚಟುವಟಿಕೆ, ಅವರ ಓಡಾಟ ಇಷ್ಟು ಎತ್ತರ ಇದ್ದಾರೆ ರೀ. ಆ ಎತ್ತರದಲ್ಲೂ ಕೂಡ ತನ್ನ ಎತ್ತರಕ್ಕೆ ಬೆಳಿಬೇಕು ಅನ್ನುವ ಅಭಿಲಾಷೆ ಇದೆಯಲ್ಲ, ಅದನ್ನು ನಾನು ಮೆಚ್ಚಿಕೊಂಡಿದ್ದು. ಅದನ್ನೇ ಮೆಚ್ಚಿಕೊಂಡು ಅವ್ರು ನಮ್ಮ ಮನೆಗೆ ಬಂದು ಕೇಳಿದಾಗಲೇ, ಈ ಡಿಗ್ರಿಯಲ್ಲಿ ಸೆಕೆಂಡ್ ಇಯರ್ ಓದ್ತಿರುವ ಹುಡುಗ ಏನೋ ಡಾಟ್ ಕಾಮ್ ಮಾಡ್ತಾನಂತೆ, ನನಗೆ ಕಂಪ್ಯೂಟರ್ ಅಂದರೆ ಹೆಬ್ಬೆಟ್ಟು ಇವತ್ತಿಗೂ ಕೂಡ. ಬಟ್ ಇದ್ದೀನಿ ಎಲ್ಲ ನಿಮ್ಮ ವಾಟ್ಸಪ್ಪು, ಫೇಸ್ಬುಕ್ಕು, ಎಲ್ಲ ಕರ್ಮದಲ್ಲೂ ಇದ್ದೀನಿ. ಆದರೆ ಆವಾಗ ಇವ್ರು ಕೇಳುವಾಗ ಇದೇನಿದು ಡಾಟ್ ಕಾಮು ಅಂತ ಕೇಳಿದೆ. ನಮ್ಮ ಕುಂದಾಪುರ ಭಾಷೆಯನ್ನು ಸಂಸ್ಕೃತಿನ ಉಳಿಸಿ ಜಗತ್ತಿಗೆ ನಮ್ಮ ಇರುವಿಕೆಯನ್ನು, ನಮ್ಮ ಬೆಳವಣಿಗೆನ ತೋರಿಸ್ಕೊಳ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅಂಥ ಒಂದು ಈ ಅಭಿಲಾಷೆ ಇಟ್ಕೊಂಡು ಆರಂಭ ಮಾಡಿದ ಕುಂದಾಪುರದ ಡಾಟ್ ಕಾಮ್ ದಿವಸ ಇರೋ ನೆನಪನ್ನು ಈಗ ಮತ್ತೆ ನಾನು ನನ್ನ ಒಳಗಿಂದ ಮರಿಕಳಿಸಿ ತರ್ತಾ ಇದ್ದೀನಿ. ನಾವು ನಮ್ಮೂರು ಅನ್ನೋದನ್ನು ಜಗತ್ತಿಗೆ ತೋರಿಸ್ಬೇಕು ಅನ್ನೋ ಅಭಿಲಾಷೆ, ಅದನ್ನು ನಾನು ಮೆಚ್ಚಿಕೊಂಡಿದ್ದೆ. ಹಾಗೆ ಇದನ್ನು ಪುನಃ ಈ ಕಾಲೇಜಿಗೆ, BBM ಹೆಗಡೆ ಕಾಲೇಜಿಗೆ ನೀವು ಉಪನ್ಯಾಸಕ್ಕೆ ಇಂಥ ದಿವಸ ಬರ್ತೀರಾ ಅಂತ ಕೇಳಿದೆ. ಡೇಟ್ 2-3 ಕೇಳಿದರು, ಆ ಡೇಟಿಗೆ ಹಾಗೆಲ್ಲ ಈ ಡೇಟಿಗೆ ಮಾಡೋಣ ಅಂತೇಳಿ. ಅಂತೂ ಒಂದು ಒಳ್ಳೆಯ ಮುಹೂರ್ತ ಅಂತೇಳಿ ಇವತ್ತಿನ ಈ ಡೇಟಿಗೆ ನನಗೆ ಮಧ್ಯಾಹ್ನ 3 ಗಂಟೆಗೆ ಒಪ್ಪಿಸ್ಕೊಂಡ್ರು. ಹಾಗೆ ಒಪ್ಪಿದ್ದಕ್ಕಾಗಿ ನಾನು ಕರೆಕ್ಟ್ 3:20 ಬಂದೆ. ಪ್ರಾಂಶುಪಾಲರು ಚೇಂಬರಲ್ಲಿ ನನಗೆ ಕರೆದ್ರು, ಪರಿವರ್ತನೆ ಅಂದರೆ ಏನು ಮಾತಾಡ್ತೀರಿ ಅಂತ ಒಂದು ಸಣ್ಣ ನನ್ನ ಹತ್ರ ಪ್ರಶ್ನೆ ಮಾಡಿದರು ಸರ್ ಮಿಸ್. ನನಗೆ ಹೆಮ್ಮೆ ಅನ್ನಿಸ್ತು, ಯಾಕಂದರೆ ಬೇರೆ ಬೇರೆ ಕಾಲೇಜುಗಳಿಗೆ ಹೋದಾಗ ನೇರ ನಾವು ಸಭೆಗೆ ಬರ್ತೇವೆ, ಸಭೆಯಲ್ಲಿ ಬಂದು ಕೂತ್ಕೊಳ್ತೇವೆ, ನಮ್ಮಲ್ಲಿ ಆತಿಥ್ಯ ಸ್ವಾಗತ ಎಲ್ಲ ಆಗುತ್ತೆ, ಪರಿಚಯ ಆಗಿರೋದಿಲ್ಲ. ಸಮಯದ ಹೊಂದಾಣಿಕೆ ಇರ್ಬೋದು ಅಥವಾ ಕಾಲೇಜಿನ ಸ್ಟ್ಯಾಂಡರ್ಡ್ ಇರ್ಬೋದು. ಇವತ್ತು ಹಾಗಾಗಲಿಲ್ಲ. ಪರಿವರ್ತನೆ ಯಾವುದ್ರ ಬಗ್ಗೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದರು. ಪರಿವರ್ತನೆ ಒಂದು 3 ತಿಂಗಳ ಹಿಂದೆ ನೀವು ಪತ್ರಿಕೆ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಂಗ್ಲೆಂಡಲ್ಲಿ ಒಬ್ಬ ಹುಡುಗ, ಅವನ ಇಷ್ಟಕ್ಕಾಗಿ ಅವನು ಪರಿವರ್ತನೆ ಹೊಂದಿದ. ಅವನು ಪರಿವರ್ತನೆ ಹೊಂದಿ ಏನಾದ ಅಂತ ಕೇಳಬೇಡಿ. ಅವನಾಗಿದ್ದು ಹುಡುಗ ಆಗಿದ್ದು ಹುಡುಗಿ ಮಾಡಿಕೊಂಡ. ನನಗೆ ಆಶ್ಚರ್ಯ ಆಯಿತು, ನಮ್ಮ ಇರುವಿಕೆಯನ್ನು ನಾವು ಇಟ್ಟುಕೊಳ್ಳೋದಕ್ಕೆ ಇಂಥ ಪರಿವರ್ತನೆ ಬೇಕಾ? ಅವಾಗ ಅದು ಹೇಳಿದೆ, ಮೇಡಮ್ 3 ತಿಂಗಳ ಹಿಂದೆ ಎಲ್ಲ ಆಗಿರೋ ಪರಿವರ್ತನೆಯನ್ನು ಇಲ್ಲಿ ಹೇಳಕ್ಕೆ ನಾನು ಬಂದಿಲ್ಲ. ನಾನು ಹೇಳ್ತಾ ಇರೋದು, ನಾವೆಲ್ಲರೂ ಇವತ್ತು ಗೆಲುವಿನ ಹಿಂದೆ ಓಡುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು. ಒಂದು ಗೆಲುವನ್ನು ಇಟ್ಟುಕೊಂಡು, ಆ ಗೆಲುವಿನ ಗುರಿಯನ್ನು ಇಟ್ಟುಕೊಂಡು, ಆ ಗುರಿಗೋಸ್ಕರ ಓಡಾಡಲಿಕ್ಕೆ ಆರಂಭ ಮಾಡದಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು. ನಮ್ಮ ಗೆಲುವಿನ ಬಗ್ಗೆ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ, ನಾವು ಇಟ್ಟುಕೊಂಡ ಕನಸಿನ ಬಗ್ಗೆ ಪ್ರೇರಣೆಯನ್ನು ಕೊಡ್ತಕ್ಕಂಥ, ಅದಕ್ಕೊಂದಿಷ್ಟು ಮೆರಗನ್ನು ನೀಡಿ ಅವರನ್ನು ತಯಾರು ಮಾಡ್ತಕ್ಕಂಥ ಕೆಲಸಕ್ಕಾಗಿ, ಒಂದಿಷ್ಟು ಶುಭವನ್ನು ಹಾರೈಸೋದಕ್ಕಾಗಿ
ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಬಂದಿದ್ದೇನೆ ಅಂತಂದೆ. ಸರಿ, ಭಾಳ ಹೆಮ್ಮೆ ಪಟ್ಟರು, ಮಾತಾಡ್ತಾ ಇಲ್ಲಿಗೆ ಬಂದ್ವಿ. ನಾನು ಬಂಡಾಸ್ಟಸ್ ಕಾಲೇಜ್ ಬಿಡುವಾಗ ಅವರು ಇನ್ನೂ 1ನೇ ಕ್ಲಾಸಿಗೆ ಸೇರಿರಲಿಲ್ಲ ಅಂತ ಹೇಳಿದರು. ನನಗೆ ಬಹಳ ಆಶ್ಚರ್ಯ ಮತ್ತು ಖುಷಿ ಕೂಡ ಎಲ್ಲರೂ ಆಯಿತು. ಬಹಳ ಕಡಿಮೆ ವಯಸ್ಸಲ್ಲಿ ಇವತ್ತು ಪ್ರಾಂಶುಪಾಲರಾಗಿ ನಿಮ್ಮೆಲ್ಲರೂ ಮುಂದೆ ನಿಂತ್ಕೊಳ್ತಿರಲ್ಲ, ಇಂಥ ಗೆಲುವೆ ನಿಮಗೆ ಆದರ್ಶ ಆಗಬೇಕು. ನಾವು ಗೆಲ್ಲೋದಕ್ಕೆ ಭಾರಿ ದೊಡ್ಡ ಸಚಿನ್ ತೆಂಡೂಲ್ಕರ್ ಅಥವಾ ಅಮಿತಾಬ್ ಬಚ್ಚನ್ ಅಂತಹ ಗುರಿಗಳು ನಮಗೆ ಬೇಡ. ನಾವು ಸುತ್ತ ಒಂದ್ಸಾರಿ ಕಣ್ಣು ಹಾಯಿಸಿದರೆ ಎಷ್ಟು ಜನ ನಮ್ಗೆ ಸಿಗ್ತಾರೆ ಗೊತ್ತಾ? ನಾನು ಒಂದೇ ಪ್ರಶ್ನೆ ಮಾಡ್ತೀನಿ, ಗೆಲುವು ಅನ್ನೋದು ನಾವು ಯಾವುದಕ್ಕೆ, ನಾವು ಗೆಲುವು ಅನ್ನೋದನ್ನು ಯಾವುದಕ್ಕೆ ಅನ್ನೋದು ಮೊದಲು ತಲೆಯಲ್ಲಿ ಫಿಕ್ಸ್ ಮಾಡಿಕೊಳ್ಳೋಣ. ನಮಗೆ ಸಾರ್ವಜನಿಕ ಗೆಲುವು ಬೇಕೋ, ನಮಗೆ ಖಾಸಗಿ ಗೆಲುವು ಬೇಕೋ, ನಮಗೆ ಆರ್ಥಿಕ ಗೆಲುವು ಬೇಕೋ, ನಮಗೆ ಜಗದ್ವಿಖ್ಯಾತಿಯ ಗೆಲುವು ಬೇಕೋ, ಸುಂದರ ಬದುಕಿನ ಹೃದಯದಲ್ಲಿ ನೆಮ್ಮದಿ ಇಟ್ಕೊಂಡು ನಾನು ನನ್ನ ಕುಟುಂಬದೊಂದಿಗೆ ಊರವರೊಂದಿಗೆ ಪ್ರೀತಿಯಿಂದ ಬದುಕ್ತಕ್ಕಂಥ ಗೆಲುವು ಬೇಕೋ, ಈ ಎಲ್ಲವನ್ನು ಲಿಸ್ಟ್ ಮಾಡಿಕೊಳ್ಳಿ. ಗೆಲುವಿನಲ್ಲಿ 16 ವಿಧ ಇದೆ. ಜಗತ್ತನ್ನು ಗೆಲ್ಲಬೇಕಾದಂತಹ ಗೆಲುವು ಒಂದು, ಜಗತ್ತಿನ ಜನರ ಪ್ರೀತಿಯನ್ನು ಗೆಲ್ಲಬೇಕಾದ ಗೆಲುವು ಇನ್ನೊಂದು. ಇದು ಎರಡರಲ್ಲಿ ಬಹಳ ವ್ಯತ್ಯಾಸ ಇದೆ. ನಾನು ಗೆಲ್ಲಬೇಕು ಅಂತ ಹೊರಟವನು, ಹೇಗೆ ಗೆಲ್ಲಬೇಕು ಅದು ಮೊದಲು ನಾವು ಫಿಕ್ಸ್ ಮಾಡ್ಕೋಬೇಕು. ನಾನು ಇಂಥ ಗೆಲುವನ್ನು ಗೆಲ್ಲಬೇಕು ಅಂತ ಕ್ಷಣ ಕ್ಷಣಕ್ಕೂ ಇವತ್ತು ಗೆಲ್ಲಬೇಕಾದ ಅನಿವಾರ್ಯತೆ ಇದೆ. ಗೆಲುವು ಬದುಕಿನಲ್ಲಲ್ಲ, ಇವತ್ತು ಕ್ಷಣ ಕ್ಷಣಕ್ಕೂ ನಾವು ಗೆಲ್ಲಬೇಕಾದ ಅಗತ್ಯ ಇದೆ. ನಿಂತಲ್ಲಿ ನಾವು ಗೆಲ್ಲಬೇಕಾದ ಅಗತ್ಯ ಇದೆ, ಕೂತಲ್ಲಿ ನಾವು ಗೆಲ್ಲಬೇಕಾದ ಅಗತ್ಯ ಇದೆ. ಆ ಸಣ್ಣ ಗೆಲುವು ಗೆದ್ದ ಮೇಲೆ ಅದನ್ನು ಖುಷಿ ಪಡ್ತಕ್ಕಂಥ ಅನಿವಾರ್ಯತೆ ಕೂಡ ಅಷ್ಟೇ ಇದೆ. ನಾವೇನು ಮಾಡ್ತೇವೆ, ಗೆಲುವು ಅನ್ನುವಂಥದ್ದನ್ನು ದೊಡ್ಡ ಬದುಕಿನಲ್ಲಿ ಏನೋ ಒಂದು ಆಗಬೇಕು ಅಂತ ಕನಸು ಕಟ್ಕೋತೇವೆ. ಸರಿನಾ, ನಾನು ಇಂಥದ್ದಾಗಬೇಕು ಅಂತ. ಹಾಗೆ ನಾವು ಇಂಥದ್ದಾಗಬೇಕು ಅಂತ ಗುರಿ ಕಟ್ಕೊಂಡಾಗ ಆ ನಿಶ್ಚಿತ ಗುರಿಯ ಹಿಂದೆ ನಾವು ಅದಕ್ಕೆ ಒಂದು ವಯಸ್ಸು ಅಥವಾ ಅದಕ್ಕೊಂದು ಟೈಮ್ ಫ್ಯಾಕ್ಟರ್ ಹಾಕಿರ್ತೇವ? ನಾನು ಇಂಥದ್ದಾಗಬೇಕು ಅಂತ ಮನಸ್ಸಲ್ಲಿ ಎಣಿಸ್ಕೊಂಡೆ. ಈಗ ನನ್ನದೇ ಎಕ್ಸಾಂಪಲ್ ಕೊಡ್ತೇನೆ. ನಾನು ಕಾಲೇಜಿನಲ್ಲಿರುವಾಗ ನಾನು ವಿದೇಶಕ್ಕೆ ಹೋಗಬೇಕು ಅಂತ ಒಂದು ಸುಮ್ಮನೆ ಒಂದು ಕನಸು ಹಾಕ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ ವಿದೇಶಕ್ಕೆ ಹೋಗೋದಕ್ಕೆ ಯಾವ ಮಾರ್ಗ, ಅದು ವಿಮಾನದಲ್ಲೋ ಹಡಗಿನಲ್ಲೋ ಅಂಥದ್ದು ಕೂಡ ನನಗೆ ಗೊತ್ತಿಲ್ಲ. ಯಾಕಂದರೆ ತುಂಬ ಹಳ್ಳಿಯಿಂದ ಬಂದವನು, ಉಪ್ಪುಂದ ಅಂತ ಒಂದು ಹಳ್ಳಿ. ಬಟ್ ನನ್ನ ಕಲೆಯಲ್ಲಿ ಓಡಾಡ್ಕೊಂಡಿರೋದ್ರಿಂದ ವಿದೇಶಕ್ಕೆ ಹೋಗಬೇಕು ಅನ್ನೋ ಕನಸು ಹಾಕ್ಕೊಂಡೆ. ಕೊನೆಗೆ ಅದು ಯಾವಾಗ ಹೋಗ್ಬೇಕು ನಾನು, ಅದಕ್ಕೊಂದು ಟೈಮ್ ಬೇಕಲ್ಲ. ಡಿಗ್ರಿ ಮುಗಿಯೋದ್ರೊಳಗ, ಮದುವೆ ಆಗೋದ್ರೊಳಗ, ಅಥವಾ ನಾನು ಸಾಯೋದ್ರೊಳಗ. ಹಾಗೆ ಯೋಚನೆ ಮಾಡ್ತಾ, ಸರಿ, ನನ್ನ 30 ವಯಸ್ಸಿನ ಒಳಗೆ ನಾನು ವಿದೇಶಕ್ಕೆ ಹೋಗಬೇಕು ಅಂತ ಕನಸು ಹಾಕ್ಕೊಂಡೆ. ಹಾಗೆ ಕನಸು ಹಾಕ್ಕೊಳ್ಳೋದ್ರ ಜೊತೆಗೆ ಅದ್ರ ಹಿಂದೆ ನೀವು ಏನು ತಯಾರಿ ಮಾಡ್ತೀರಿ ನೋಡಿ, ಅದು ಯಶಸ್ಸಿನ ಪ್ರತೀಕ. ಗೆಲುವು ಅನ್ನೋದು ನೀವು ಹಾಕ್ಕೊಳ್ಳುವಂತಹ ನಿಮ್ಮ ಮಾರ್ಗ ಯಾವುದಿದೆ ಆ ಮಾರ್ಗವು ಅದು ಅವಲಂಬಿಸಿಕೊಂಡಿರ್ತದೆ. ಇಂಥ ಗೆಲುವಿಗೆ ಹೀಗೆ ಹೋಗಬೇಕು ಅನ್ನೋದು ನೀವು ಫಿಕ್ಸ್ ಮಾಡಿರಬೇಕಲ್ಲ, ಅದು ನಿಮ್ಮನ್ನು ತಯಾರು ಮಾಡ್ತದೆ. ಹಾಗೆ ನಾನು 30 ವರ್ಷದೊಳಗೆ ಹೋಗಬೇಕು ಅಂದ್ಕೊಂಡಾಗ ನನ್ನ ಕರೆಯೋರು ಯಾರು, ನಮ್ಮ ಮನೇಲಿ ಆರ್ಥಿಕ ಶಕ್ತಿ ಇಲ್ಲ, ಯಾವುದೇ ಸಂಘ ಸಂಸ್ಥೆಗಳು ಸ್ಪಾನ್ಸರ್ ಆಗಿ ಕಳಿಸೋದಿಲ್ಲ, ಅಥವಾ ಮಾರ್ಕೆಟಿಂಗ್ನಲ್ಲಿ ಏನೋ ಒಂದು ನಾವು ಜಾಸ್ತಿ ಖರೀದಿ ಮಾಡಿದ್ರೆ ಅಥವಾ ಮಾರಾಟ ಮಾಡಿದರೆ ಫಾರಿನ್ಗೆ ಕಳಿಸುವಂಥ ವ್ಯವಸ್ಥೆ ಇದೆ, ಅದಿಲ್ಲ. ಆದರೂ ಹೇಗೆ ಹೋಗಬೇಕಂದಾಗ ನನಗೆ ಸಹಾಯಕ್ಕೆ ಬಂದಿದ್ದು ನನ್ನ ಮ್ಯಾಜಿಕ್, ನನ್ನ ಜಾದು. ಇದನ್ನು ಯಾಕೆ ಇಲ್ಲಿ ಹೇಳ್ತೀನಂದರೆ, ಗೆಲುವಿಗೆ ಒಂದು ಪುಟ್ಟ ವಾಹನವನ್ನು ನೀವು ಮಾಡ್ಕೋಬೇಕು. ಅದು ಯಾವುದೇ ಗೆಲುವಿರಲಿ, ಗೆಲುವು ನನ್ನದಾಗಬೇಕು ಅಂತಿದ್ರೆ ಆ ಗೆಲುವಿಗೆ ಒಂದು ಪುಟ್ಟ ವಾಹನ ನಿಮ್ಮದಿರಬೇಕು. ಆ ವಾಹನ ಯಾವುದೇ ಇರಲಿ, ಸಾಂಸ್ಕೃತಿಕ ಕ್ಷೇತ್ರ ಇರಲಿ, ಕ್ರೀಡಾ ಕ್ಷೇತ್ರ ಇರಲಿ, ಶೈಕ್ಷಣಿಕ ಕ್ಷೇತ್ರ ಇರಲಿ, ಧಾರ್ಮಿಕ ಕ್ಷೇತ್ರ ಇರಲಿ, ವಿಶೇಷವಾದ ಯಾವುದೇ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡ್ಬೋದು ಅನ್ನೋದನ್ನು ಒಂದು ವಾಹನ ನಿಮ್ದಿಟ್ಕೊಳ್ಳಿ. ನಾನು ಕಾರು, ನಂದು ಕಾರ್ ಯಾವುದು ಕೇಳಿದ್ರೆ ಮ್ಯಾಜಿಕ್, ಮ್ಯಾಜಿಕ್ಕನ್ನು ಇಟ್ಕೊಂಡು ಓಡಾಡಬೇಕು ಅಂತ ನಾನು ಶುರು ಮಾಡಿದೆ. ಹಾಗೆ ಡಿಸೆಂಬರ್ ತಿಂಗಳು 95ನೇ ಇಸವಿ, ಪಾಸ್ಪೋರ್ಟ್ ನನ್ನ ಕೈಯಲ್ಲಿದೆ, ಬಾಂಬೆಗೆ ಹೋಗಿದ್ದೀನಿ, ಫಸ್ಟ್ ಟೈಮ್ ಬಾಂಬೆಗೆ ಹೋಗ್ತಾ ಇರೋದು. ಇಮ್ಮಿಗ್ರೇಷನ್ ಬೇಕು ಅಂತ ಒಂದು ಸಣ್ಣ ಮಾಹಿತಿ ಕೊಟ್ಟರು. ಇಮ್ಮಿಗ್ರೇಷನ್ ಅಂದರೆ ಏನು ಅಂತ ಗೊತ್ತಿಲ್ಲ ರೀ. ಬಾಂಬೆಯಲ್ಲಿ ಯಾರ ಹತ್ರ ಹಿಂದಿಯಲ್ಲಿ ಮಾತಾಡಿಬಿಟ್ಟು ಇಮಿಗ್ರೇಷನ್ ಆಫೀಸ್ ಎಲ್ಲಿದೆ ಅಂತ ಕೇಳಿ, ಪಾಸ್ಪೋರ್ಟ್ ಆಫೀಸ್ ಎಲ್ಲಿದೆ ಅಂತ ಕೇಳಿ ಅಲ್ಲಿ ಹೋದಾಗ 1:30 ಆಗಿತ್ತು, ನನಗೆ ಒಳಗೆ ಬಿಡ್ತಾ ಇರಲಿಲ್ಲ. ಅಲ್ಲೊಬ್ಬ ಪೊಲೀಸ್ ಇದ್ದ ಎದುರುಗಡೆ, ಅವನ ಹತ್ರ ಹೋಗಿ ತಲೆ ತೋರಿಸ್ಕೊಂಡು ಮಾತಾಡಿದೆ. ತಲೆ ತೋರಿಸ್ಕೊಂಡಾಗಲೇ ಅವನಿಗೆ ಗೊತ್ತಾಯಿತು, ಅವನು ತಲೆ ತೋರಿಸ್ಕೊಂಡ.
ಹಾಗೆ ಎರಡು ತಲೆ ತೂರಿಸ್ಬಿಡೋದ್ರ ಜೊತೆಗೆ ನಮ್ಮ ಸಂಬಂಧ ಬೆಳೀತು. ಹಾಗೆ ಬೆಳೆದಾಗ ಅವನು ಒಳಗಡೆ ಬಿಡೋದಕ್ಕೆ ಅವಕಾಶ ಇದ್ದೇ ಇದ್ರು ಕೂಡ ನನ್ನ ತಲೆ ತೂರಿಸ್ಕೊಳ್ಳೋದ್ರಿಂದ ಅವನು ಒಳಗೆ ಬಿಟ್ಟ. ಒಳಗೆ ಬಿಟ್ಟರೆ ಆ ಹೊತ್ತಲ್ಲಿ ಬೆಳಿಗ್ಗೆ ಕೊಟ್ಟವರಿಗೆ ವಾಪಸ್ ಕೊಡುವ ಟೈಮ್ ಬಿಟ್ಟರೆ ಹೊಸ ಪಾಸ್ಪೋರ್ಟ್ ತಗೊಳ್ಳೋದಿಲ್ಲ. ಅಲ್ಲಿ ಆಫೀಸಲ್ಲಿ ಜೊತೆಗೆಲ್ಲ ಸಲಾಮ್ ಹೊಡೆದು ನಮಸ್ಕಾರ ಹೊಡೆದು ಎಲ್ಲ ಹೇಳಿದೆ. ಇಲ್ಲ ಇಲ್ಲಿ ಮಾತಾಡೋಕ್ಕಾಗಲ್ಲ, ನೀವು ಚೇಂಬರಿಗೆ ಹೋಗಿ ಆಫೀಸಿಗೆ ಹೋಗಿ ಅಲ್ಲಿ ಮ್ಯಾನೇಜರ್ ಜೊತೆ ಮಾತಾಡಿ ಅಂತಂದರು. ಹಾಗೆ ಮ್ಯಾನೇಜರ್ ಚೇಂಬರಿಗೆ ಹೋಗಿ ನನ್ನ ಪಾಸ್ಪೋರ್ಟ್, ನನ್ನ ಏರ್ ಟಿಕೆಟ್, ವಾಪಸ್ ಬರುವಂಥ ಏರ್ ಟಿಕೆಟ್ ಜೊತೆಗೆ ಕಿಸೆಯಲ್ಲಿ ₹1 ಕಾಯಿನ್ ಇತ್ತು, ಅದಿಷ್ಟಿಟ್ಕೊಂಡು ಚೇಂಬರ್ ಒಳಗೆ ಹೋದೆ. ಮಾತಾಡಿದೆ ಪಂಜಾಬಿ ಸಿಂಗ್ ಆಗಿದ್ದರು ಅವರು. ಸರ್ ಹೀಗೆ ನಾಳೆ ನನ್ನ ಕಾರ್ಯಕ್ರಮ ಇರೋದ್ರಿಂದ ನಾನು ಒಳ್ಳೆ ಬದುಕಿನ ದೊಡ್ಡ ಅಮೂಲ್ಯವಾದ ಸಮಯ, ನೀವು ಇಮಿಗ್ರೇಷನ್ ಮಾಡದೇ ಇದ್ದರೆ ನಾಳೆ ಬೆಳಿಗ್ಗಿನ 6 ಫ್ಲೈಟಲ್ಲಿ ನಾನು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿದೆ. ಇಲ್ಲ ಇಲ್ಲ, ನಾನು ಇದನ್ನು ಕಾನೂನನ್ನು ಮೀರಿ ಈಗ ನಾನು ಏನೂ ಸ್ಟ್ಯಾಂಡ್ ಪಡಿಲಿಕ್ಕೆ ಸಾಧ್ಯ ಇಲ್ಲ, ಅದು ಬೆಳಿಗ್ಗೆ 12 ಮುಗಿದೋಗಿದೆ, ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಮತ್ತೂ ಹೇಳ್ಕೊಂಡೆ, ತುಂಬ ಹಳ್ಳಿಯಿಂದ ಬಂದಿದ್ದೆ ಸರ್, ನನಗೆ ಬೇರೆ ಭಾಷೆ ಬರೋದಿಲ್ಲ, ಇರೋ ಭಾಷೆಯಲ್ಲೇ ಓಡಾಡ್ಕೊಂಡು ಮಾಡೋದರಿಂದ ಒಂದು ಅವಕಾಶ ಸರ್ ಅಂತ ಹೇಳಿದೆ. ಕೇಳಲಿಲ್ಲ, ಎದ್ದು ನಿಂತ್ಕೊಂಡು ವಸ್ತುಶಃ ಕಾಲಿಗೆ ಬಿದ್ದ ಹಾಗೆ ಬಹಳ ಹತ್ತು ಮಾಡಿದ ಹಾಗೆ ಮಾಡಿದೆ, ಅಂದರೆ ಪ್ರಾಮಾಣಿಕವಾಗಿ. ಆದರೂ ಅವ್ರು ಕೇಳಲಿಲ್ಲ. ಹೀಗೆ ಬಗ್ಗುವಾಗ ನನ್ನ ಕಿಸೆಯಿಂದ ₹1 ಏನಿತ್ತು ಅದು ಕೆಳಗೆ ಬಿತ್ತು. ಆ ₹1 ಎತ್ಕೊಂಡೆ, ಎತ್ಕೊಂಡು ಸರ್ ಹಿಡ್ಕೊಳ್ಳಿ ಅಂದರೆ ಕೊಡ್ಲಿಕ್ಕೆ ಹೋದೆ, ₹1 ಮಾಯ ಆಯಿತು. ಅದು ಅವರಿಗೆ ಸರ್ಪ್ರೈಸ್ ಆಯಿತು, ಅದು ಅವರಿಗೆ ಟರ್ನಿಂಗ್ ಪಾಯಿಂಟ್. ಎಲ್ಲೋಯ್ತು ₹1 ಅಂತ ಕೇಳಿದರು. ಮತ್ತು ಪುನಃ ಇನ್ನೊಂದ್ಸಾರಿ ಅದನ್ನು ಮಾಡಿ ತೋರಿಸಿದೆ, ಆಮೇಲೆ ನನಗೆ ಹೇಳ್ಕೊಡು ಅಂತಂದರು. ಆ ₹1 ಎಲ್ಲಿಟ್ಟದ್ದು ಮಾಯ ಆದಂಗೆ ಕಾಣಿಸುತ್ತೆ ಅನ್ನೋದನ್ನು ಹೇಳ್ಕೊಟ್ಟೆ. ಹಾಗೆ ₹1 ನನ್ನ ಪಾಸ್ಪೋರ್ಟಲ್ಲಿ ಒಂದು ಸ್ಟ್ಯಾಂಪ್ ಬಿತ್ತು, ರೀ ನೀನು ಹೋಗ್ಬೋದು ಅಂತ. ನಾನು ಹೇಳೋದು ಯಾಕಂದ್ರೆ ಆರ್ಥಿಕ ಶಕ್ತಿಯಿಂದ ನಿಮ್ಗೆ ಖಂಡಿತ ಹೋಗೋದಕ್ಕಾಗೋದಿಲ್ಲ. ನಾನು ದುಡ್ಡಿದ್ದು ಹೊರಟವನ್ನಲ್ಲ, ಕೇವಲ ₹1 ಹೋಗ್ಲಿಕ್ಕೆ ಸಾಧ್ಯ ಆಗಿದ್ದನ್ನು ನಿಮಗೆ ಉಲ್ಲೇಖ ಮಾಡ್ತಾ ಇದ್ದೀನಿ. ನಮ್ಮೆಲ್ಲ ಯಶಸ್ವಿಗಳನ್ನು ಒಂದ್ಸಾರಿ ಹುಡುಕಿ, ಯಾರು ಪ್ರಸಿದ್ಧಿಗೆ ಮೊದಲು ಬರೋದಿಲ್ಲ, ಯಾರು ಪ್ರಸಿದ್ಧಿಗೆ ಮೊದಲು ಬರೋದಿಲ್ಲ, ಮೊದಲು ಅವರು ಸಿದ್ಧಿ ಮಾಡ್ಕೊಳ್ಬೇಕು. ಸಿದ್ಧಿ ಮಾಡ್ಕೊಳ್ತಾ 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 ಆಮೇಲೆ ಪ್ರ ಸೇರ್ಕೊಳ್ತದೆ. ಯಾರಿಗೆ ಸಿದ್ಧಿ ಸತ್ತೋ ಪ್ರ ಸೇರ್ಕೊಳ್ತದೆ, ಅದು ಪ್ರಸಿದ್ಧಿ ಆಗುತ್ತೆ. ಪ್ರಸಿದ್ಧಿ ಯಾರಿಗೆ ಇರ್ತದೋ, ಪ್ರಾಮಾಣಿಕವಾದ ಪ್ರತಿಭೆ ಇದ್ದವ, ಯಾರು ಪ್ರಸಿದ್ಧಿ ಪಡಿತಾನೋ ಅವನ ಹಿಂದೆ ಲಕ್ಷ್ಮಿ ಓಡಾಡ್ಕೊಂಡಿರ್ತಾಳೆ. ಹಾಗಾಗಿ ಪ್ರಸಿದ್ಧಿ ಬರಲಿಕ್ಕೆ ನಮಗೆ ತಯಾರಿ ಬೇಕು, ಆ ಪ್ರಸಿದ್ಧಿಗೆ ಸಿದ್ಧಿ ಬೇಕು. ಈ ಸಿದ್ಧಿ ನಮ್ದಾಗೋದಕ್ಕೆ ಏನು ಮಾಡಬೇಕು ನಾವು? ಇದು ನಿಮ್ಮದೆಲ್ಲ ಕಣ್ಣುಗಳನ್ನು ನೋಡಿದ್ರೆ, ನಿಮ್ಮಷ್ಟೇ ವಯಸ್ಸಿನಲ್ಲಿ ನನ್ನ ಕಣ್ಣುಗಳಲ್ಲಿ ನನ್ನ ಮನಸ್ಸಲ್ಲಿ ನನ್ನ ಕನಸು ಹಾಕ್ಕೊಳ್ತಾ ಇದ್ದೆ. ಒಂದು ಕನಸು ಯಾರಿಗೆ ಹಾಕ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಅವನು ಮಾತ್ರ ಗೆಲ್ತಾನೆ. ಮಲಗಿದಾಗ ಬೀಳೋ ಕನಸು ಬೇರೆ, ನಿಮಗೆ ಮಲಗಲಿಕ್ಕೆ ಬಿಡದೇ ಇರೋದಿದೆಯಲ್ಲ ಅದು ಕನಸು. ಮಲಗಿದಾಗ ನಮಗೆಲ್ಲ ಬೀಳುತ್ತೆ. ಒಂದು ಕನಸನ್ನು ಹಾಕ್ಕೊಳ್ಳಿ, ಆ ಕನಸು ನಿಮ್ಮದಾಗಬೇಕು ಅನ್ನೋದಕ್ಕೆ ಒಂದು ಪ್ರಯತ್ನ ಮಾಡ್ಕೋಬೇಕು. ಆ ಪ್ರಯತ್ನದ ಜೊತೆಗೆ ಪ್ರಾಮಾಣಿಕ ಪ್ರಯತ್ನ ಅಲ್ಲಿರಬೇಕು. ಪ್ರಯತ್ನ ಅಂದ ಮಾತ್ರಕ್ಕೆ ತುಂಬ ಥರ ಪ್ರಯತ್ನ ಇದೆ. ಈ ಪ್ರಯತ್ನದಲ್ಲಿ ಮೊದಲು ನಾವು ಮಾಡಬೇಕಾಗಿದ್ದು, ತಪ್ಪು ತಿಳಿಬೇಡಿ, ನಾನು ಒಂದ್ಸಲ ಕಾಶಿನಾಥ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ ಒಂದು ಕಾರ್ಯಕ್ರಮಕ್ಕೆ ನನಗೂ ಕಾಶಿನಾಥ್ರಿಗೂ ಕರೆದಿದ್ರು, ನಾರ್ತ್ ಕೆನರಾ ಸಿದ್ದಾಪುರದಲ್ಲಿ. ಹಾಗೆ ಆ ಕಾರ್ಯಕ್ರಮ ಆಯಿತು, ಆರಂಭ ಆಯಿತು. ಇದಕ್ಕಿದ್ದ ಹಾಗೆ ಮೈಕ್ ಕೈ ಕೊಟ್ಟಾಗ ಕಾಶಿನಾಥ್ರು ಮಾತಾಡ್ತಾ ಇದ್ರು. ಅವ್ರು ಹೇಳಿದರು, ಜಗತ್ತಿನಲ್ಲಿ ನಾವು ಏನು ಬೇಕಾದರೂ ನಂಬಬಹುದು, ಆದರೆ ಈ ಕಾಲದಲ್ಲೆಲ್ಲ, ಇದು 83 ಹೇಳಿದ್ದವರು, 83 ಜಗತ್ತಿನಲ್ಲಿ ಯಾವುದನ್ನ ಬೇಕಾದರೂ ನಂಬಬಹುದು, ಆದರೆ ಹುಡುಗಿಯರನ್ನು ಮತ್ತು ಮೈಕ್ ಸೆಟ್ಟನ್ನು ನಂಬಬಾರ್ದು ಅಂತ. ಆದರೆ ಈಗ ನಾನು 2015 ಹೇಳ್ತೇನೆ, ಜಗತ್ತಿನಲ್ಲಿ ಯಾರನ್ನಾದರೂ ನಂಬಬಹುದು, ನನ್ನ ಸಹೋದರನ ನಂಬಬಹುದು, ಬಟ್ ಹುಡುಗರನ್ನು ನಂಬೋದು ಕಷ್ಟ. ಈ ಪರಿವರ್ತನೆ ನಮ್ಮೊಳಗಾಗಿದೆ. ಹಾಗೆ ನಾನು ಹೇಳಿದೆ, ನಮ್ಮ ಗೋಲನ್ನು ಹಾಕ್ಕೊಳ್ಳೋದಕ್ಕೆ ನಾವು ಹೇಗೆ ತಯಾರಿ ಮಾಡ್ಕೊಳ್ಬಹುದು, ನಮ್ಮ ಗೋಲನ್ನು, ನಮ್ಮ ಗೆಲುವನ್ನು ನಾವು ಸಾಧನೆ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ಪಷ್ಟವಾಗಿ ಬೇಕಾಗಿರೋದು ಮೊದಲದ್ದು ಅಬ್ಸರ್ವೇಷನ್, ಗಮನಿಸುವಂಥದ್ದು. ನೀವು ಬಾಲ್ಯದಿಂದಲೇ ಅದನ್ನು ರೂಢಿಸಿ ಮಾಡ್ಕೊಂಡಿದ್ದರೆ ನಿಮಗೆ ಬಹಳ ಅದ್ಭುತವಾದ ಶಕ್ತಿ ಅದು. ಇವಾಗ ಮಾಡ್ಕೊಳ್ಳೋದಿದ್ರೆ ಇನ್ನಾದರೂ ಮಾಡ್ಕೊಳ್ಳಿ.
ಅಬ್ಸರ್ವೇಷನ್ ಒಬ್ಬನನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ನೀವೆಷ್ಟು ಅಬ್ಸರ್ವ್ ಮಾಡ್ತೀರಿ ಅಷ್ಟು ಶ್ರೇಷ್ಠರಾಗ್ತೀರಿ. ಇವತ್ತು ಯಾರೆಲ್ಲ ಶ್ರೇಷ್ಠರಾಗಿದ್ದಾರೆ ಅವರೆಲ್ಲ ಇನ್ನು ಮೇಲಿಂದ ಇಳಿದವರಲ್ಲ. ಯಾರೆಲ್ಲ ಗೆದ್ದಿದ್ದಾರೆ, ಯಾರೆಲ್ಲ ಯಶಸ್ವಿ ಆಗಿದ್ದಾರೆ, ಅವರೆಲ್ಲ ಹುಟ್ಟು ಯಶಸ್ವಿಗಳಾಗಿರಲಿಲ್ಲ. ಗೆದ್ದವರು ಯಾರು ಒಂದೇ ಸಾರಿ ಗೆದ್ದಿಲ್ಲ. ಅವರು ನಮಗೆ ಹೇಗೆ ಗೆಲ್ಲಬೇಕು ಅಂತ ಕೂಡ ನಾನು ಹೇಳೋಕ್ಕಾಗಲ್ಲ. ನಾನು ಎಲ್ಲೊಂದು ಹೇಳ್ಬಿಡ್ತೀನಿ ಮಾತನ್ನು, ಯಾರನ್ನು ಯಾರಿಗೂ ಗೆಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಿನಿಮಾ ಮಾಡ್ತೀವಿ ನಾವು, ಸಿನಿಮಾ ಗೆಲ್ಲುತ್ತೆ ಅಂತಲೇ ಮಾಡ್ತೇವೆ. ಆದರೆ ಸಿನಿಮಾ ನಮ್ಗೆ ಗೊತ್ತಾಗೋದು ಯಾವಾಗ? ಥಿಯೇಟ್ರಲ್ಲಿ ರಿಲೀಸ್ ಆದ ಮೇಲೆ, ಆಡಿಯನ್ಸ್ ಬರ್ತಾರೋ ಇಲ್ಲವೋ ಆಮೇಲೆ ಅದು ಗೆಲ್ಲುತ್ತೋ ಇಲ್ಲೋ ಅಂತ ಡಿಸೈಡ್ ಮಾಡಲಿಕ್ಕಾಗುತ್ತೆ. ಹಾಗಾಗಿ ಗೆಲುವನ್ನು ಯಾರು ಯಾರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಗೆದ್ದವರನ್ನು ಅಧ್ಯಯನ ಮಾಡೋದ್ರ ಮೂಲಕ ನಾವು ಗೆಲುವನ್ನು ನಮ್ದು ಮಾಡ್ಕೋಬೋದು. ಹಾಗೆ ಗೆಲುವು ನಮ್ದು ಮಾಡ್ಕೊಳ್ಳೋದಕ್ಕೆ ನಾನು ಹೇಳಿದೆ ಅಬ್ಸರ್ವೇಷನ್. ಅಬ್ಸರ್ವೇಷನ್ ಬಗ್ಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾರಾಯಣ ಅಂತ ಒಂದು 5 ವರ್ಷದ ಹುಡುಗ ಇದ್ದ, ಅವನ ಹೆಸರು ನಾರಾಯಣ. ಮನೆಯಲ್ಲಿ ಅವನ ಅಜ್ಜ ತೀರ್ಕೊಳ್ತಾರೆ. ಅಜ್ಜ ತೀರ್ಕೊಂಡಾಗ ಎಲ್ಲರೂ ಅಯ್ಯೋ ಅಂತ ಹತ್ತು ಬಿಡ್ತಾರೆ. ಆ ಕಡೆ ಮನೆಯವ್ರು ಬಂದು ಅಳ್ಳಿಕ್ಕೆ ಶುರು ಮಾಡ್ತಾರೆ, ಈ ಕಡೆಯಿಂದ ಮನೆಯವ್ರು ಬಂದು ಅಳ್ಳಿಕ್ಕೆ ಶುರು ಮಾಡ್ತಾರೆ, ಸುತ್ತೆಲ್ಲ ಜನ ಬಂದು ಅಳ್ಳಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ನಾರಾಯಣ ಅಂತ ತಾತ ತೀರ್ಕೊಂಡಿದ್ರು. ರಾತ್ರಿ ಎಲ್ಲ ಊರಿನೆಲ್ಲ ಜನ ಬಂದು ಸೇರಿದ್ದಾರೆ, ಎಲ್ಲ ಅಂತಿಮ ಯಾತ್ರೆಗೆ ತಯಾರಾಗಿದೆ. ಎಲ್ಲ ಹೋಗಿ ಕಾಡಲ್ಲಿ ಸ್ಮಶಾನಕ್ಕೆ ತಗೊಂಡೋಗಿ ಕೊನೆಯ ಕ್ರಿಯೆಯನ್ನು ಮುಗಿಸಿದ್ದಾರೆ. ಮನೆಗೆ ಬಂದರು, ನಾರಾಯಣ ಮಲಗಿದ್ದಾನೆ. ಬೆಳಿಗ್ಗೆ ಎಚ್ಚರಾಗಿದೆ. ಬೆಳಿಗ್ಗೆ ಎಚ್ಚರ ಆದರೆ ಎಲ್ಲರೂ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾಯಿದ್ದಾರೆ, ಅಮ್ಮ ಅಮ್ಮನ ಪಾಡಿಗೆ ಕೆಲಸ ಮಾಡ್ತಾಯಿದ್ದಾರೆ. ಸಹಜವಾಗಿ ಎಲ್ಲರೂ ಸಹಜವಾಗಿದ್ದಾರೆ. ನಾರಾಯಣನಿಗೆ ಕೂತಲ್ಲೇ ಯೋಚನೆ ಬಂತು, ಅರೆ ನನ್ನ ತಾತ ತೀರ್ಕೊಂಡ್ರು, ನಿನ್ನೆ ಎಲ್ಲ ಅಳ್ತಾ ಇದ್ರು, ಇವತ್ತು ಯಾರು ಅಳ್ತಾ ಇಲ್ಲ, ಇವತ್ತು ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರು ಓಡಾಡ್ಕೊಂಡಿದ್ದಾರೆ. ನಾಳೆಗೆ ನಾನಿಲ್ಲದೇ ಇದ್ರು ಇಷ್ಟೇ ತಾನೆ, ನಾನು ಹೋದ್ರು ಇಷ್ಟೇ ತಾನೆ, ಯಾಕೆ ಹೀಗೆ? ನಾನು ಇಲ್ಲದೇ ಇದ್ರು ಅಳ್ತಾರೆ ಅಂತ ಆದಮೇಲೆ ಇದರಲ್ಲಿ ಏನೋ ಇದೆ ಅಂಥೇಳಿ ನಾರಾಯಣ ಕಾಡಿಗೆ ಹೋಗ್ತಾನೆ. ಆ ಸ್ಮಶಾನದಲ್ಲೇ ಸ್ವಲ್ಪ ದೂರ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ಯೋಚನೆ ಮಾಡ್ತಾನೆ. ಆ ಅಬ್ಸರ್ವೇಷನ್, ಒಂದು ರಾತ್ರಿ ಹೋಗಲಿನ ಒಂದು ಅಬ್ಸರ್ವೇಷನ್ ಮೂಲಕ ಮನೇಲಿ ನೋಡ್ತಾರೆ ನಾರಾಯಣ ಇಲ್ಲ. ಒಂದಿಷ್ಟು ಜನ ಬಂದು ಹುಡುಕಾಡ್ತಾರೆ, ಕಾಡಲ್ಲಿದ್ದಾನೆ, ಕರ್ಕೊಂಬರ್ತಾರೆ. ಆ ನಾರಾಯಣನೇ ಅವರ ಅಬ್ಸರ್ವೇಷನ್ನಿಂದ ಮುಂದಿನ ದಿವಸ ನಾರಾಯಣ ಗುರುವಾಗಿ ಕೇರಳದಲ್ಲಿ ದೊಡ್ಡ ಹೆಸರನ್ನು ಮಾಡ್ತಾನೆ ರೀ. ಇವತ್ತು ನಾರಾಯಣ ಗುರು ಅಂತ ನಾವು ಒಂದು ಕಮ್ಯುನಿಟಿ ಭಾಳ ಚೆನ್ನಾಗಿ ಪೂಜೆ ಮಾಡ್ತೀವಲ್ಲವ, ಅವರ ಬಾಲ್ಯದಲ್ಲಿ ಈ ಒಂದು ಸನ್ನಿವೇಶವನ್ನು ಗಮನಿಸಿದ್ರಿಂದ, ಗಂಭೀರವಾಗಿ ಗಮನಿಸಿದ್ರಿಂದ ಅವರು ಇಡೀ ಸಮಾಜಕ್ಕೆ ನಮ್ಮ ದೇಶಕ್ಕೆ ಒಂದು ಗುರುಗಳಾಗಿ ತಮ್ಮ ಸ್ಥಾನವನ್ನು ಗಟ್ಟಿ ಮಾಡಿಕೊಂಡ್ರಲ್ಲ, ಒಂದು ಅಬ್ಸರ್ವೇಷನ್. ಅಂಥ ಹೃದಯದಿಂದ ಸೂಕ್ಷ್ಮ ಕಣ್ಣುಗಳಿಂದ ನೀವು ಅಬ್ಸರ್ವ್ ಮಾಡಿದರೆ ಬೇಕಾದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ರೀ. ಇನ್ನೂ ಒಂದು ಅಬ್ಸರ್ವೇಷನ್ ಬಗ್ಗೆ ನಾನು ಹೇಳ್ತೇನೆ. ನಮ್ಗೆ ಗೊತ್ತಿದೆ ಬುದ್ಧ, ಬುದ್ಧ ಹೇಗಾದ ಅಂತ. ಅರಮನೆಯಲ್ಲಿ ಬೆಳೆದ ಸಿದ್ಧಾರ್ಥ ಅವನು ಏನು ಮಾಡ್ದ, ಬಹಳ ಕಷ್ಟಪಟ್ಟು ಒಂದಿನ ಹೊರಗೆ ಬಂದಾಗ ಒಂದು ವೃದ್ಧನನ್ನು ನೋಡ್ದ. ಆ ಅಬ್ಸರ್ವೇಷನ್ನಿಂದ ಅವನಿಗೆ ಪ್ರಶ್ನೆ ಹುಟ್ಕೊಳ್ತು, ಅಬ್ಸರ್ವೇಷನ್ನಿಂದ ಅವನಿಗೆ ಪ್ರಶ್ನೆ ಹುಟ್ಕೊಳ್ತು, ಇವನು ಯಾಕೆ ವೃದ್ಧ ಆದ? ಹಾಗೆ ಇನ್ನೊಂದು ಸಾರಿ ನೋಡ್ತಾನೆ, ಒಬ್ಬ ತೀರ್ಕೊಂಡಿದ್ದಾನೆ, ಇವನು ಹೇಗೆ ತೀರುವುದ ಅಥವಾ ಏನಿದು? ಹಾಗೆ ಒಬ್ಬ ವೃದ್ಧನನ್ನು, ರೋಗಿಯನ್ನು, ತೀರ್ಕೊಂಡವನನ್ನು ಹೀಗೆ ನೋಡ್ತಾ ನೋಡ್ತಾ ಆ ಅಬ್ಸರ್ವೇಷನ್ನ ಮೂಲಕ ಸಿದ್ಧಾರ್ಥ ಯೋಚನೆ ಮಾಡ್ತಾ ಮಾಡ್ತಾ ಆ ಗಮನವನ್ನು ತನ್ನೊಳಗೆ ಕೇಂದ್ರೀಕರಿಸಿಕೊಂಡು ಯೋಚನೆ ಮಾಡೋದ್ರಲ್ಲಿ ಅವನು ಬುದ್ಧ ಆಗ್ಬಿಡ್ತಾನೆ. ಇಷ್ಟು ಸಣ್ಣವಾಗಿ ಸರಳವಾಗಿ ಹೇಳ್ತೇನೆ ನೋಡಿ. ಗೆಲುವು ಅಂದರೆ ಮೊದಲು ನಾವು ಗೆಲುವು ಆಗಬೇಕು ಅಂತಿದ್ರೆ ಮೊದಲು ಮಾಡಬೇಕಾದ್ರು ಅಬ್ಸರ್ವೇಷನ್. ಈ ಅಬ್ಸರ್ವೇಷನ್ ಗುಣ ನಿಮ್ಮೊಳಗಿದ್ದರೆ 100ಕ್ಕೆ 100 ಯಶಸ್ಸು ನಿಮ್ಮದಾಗುತ್ತೆ. ಆದರೆ 100% ನಾವು ಅಬ್ಸರ್ವ್ ಮಾಡಲ್ಲ, ನಾವು ಅಬ್ಸರ್ವ್ ಮಾಡೋದು ಮೇಲಂತಸ್ತಿನಲ್ಲಿ ಮಾತ್ರ. ತುಂಬ ಡೀಪಾಗಿ ನಾವು ಅಬ್ಸರ್ವ್ ಮಾಡೋಲ್ಲ. ತುಂಬ ಡೀಪಾಗಿ ನೀವೇನೇ ಅಬ್ಸರ್ವ್ ಮಾಡಿ ಅದು ನಿಮ್ಮದಾಗತ್ತೆ. ನಾನು ಕಾಲೇಜ್, ನಾನು ಸ್ಕೂಲಲ್ಲಿ ಹೋದಾಗ ನಾನು ಅಬ್ಸರ್ವ್ ಮಾಡ್ತಿದ್ದೆ ಏನು ಅಂತ ಹೇಳ್ತೀನಿ, ನಿಮಗೂ ಗೊತ್ತಿರಬಹುದು. ಮೇಷ್ಟ್ರು ಒಂದು ಸಾರಿ ಕೇಳಿದ್ರು, ಏನೋ ಗಣೇಶ ಹೋಯ್ತಾ ತಲೆಯಲ್ಲಿ ಅಂತ ಕೇಳಿದ್ರು. ಹೌದು ಸರ್ ಹೋಯ್ತು, ಬಾಲ ಒಂದು ಉಳ್ಕೊಂಡಿದೆ ಅಂತಂದೆ. ಯಾಕಂದರೆ ಇದೇ ಥರ ಬ್ಲ್ಯಾಕ್ ಬೋರ್ಡು, ಇಲ್ಲಿ ಬ್ಲ್ಯಾಕ್ ಬೋರ್ಡ್ ಇಲ್ಲ, ಆ ಬ್ಲ್ಯಾಕ್ ಬೋರ್ಡ್ನ ಹಿಂದೆ ಗೋಡೆಗೂ ಬ್ಲ್ಯಾಕ್ ಬೋರ್ಡ್ಗೂ ಸಣ್ಣ ಚಡಿಯಲ್ಲಿ ಒಂದು ಹಳ್ಳಿ ಹೋಗ್ತಾ ಇತ್ತು ಒಳಗಡೆ. ನಾನು ಅದನ್ನು ನೋಡ್ತಾ ಇದ್ದೆ. ಅಲ್ಲಿ ಸುಮಾರಾಗಿ ಹೋಗಿ ಏನೋ ಒಳಗೆ ಹೋಗಿ ಒಂದು ಹುಳ ಹಿಡ್ಕೊಂಡು ಒಳಗೆ ಹೋಗಿದೆ, ಎಲ್ಲ ಒಳಗೆ ಹೋಗ್ತಾ ಇದೆ. ಅಲ್ಲಿ ನನಗೆ ಇವರು ಪ್ರಶ್ನೆ ಮಾಡಿದ್ದಾರೆ, ಏನೋ ಗಣೇಶ ಹೋಯ್ತಾ ಅಂತ.
ನಾನು ನೋಡುವಾಗ ಅಲ್ಲಿ ಪೂರ್ಣ ಹೋಗಿದೆ, ಬಾಲವನ್ನು ಒಳಗೊಂಡುಕೊಂಡಿದೆ. ನಾವು ಈ ಥರ ಅಬ್ಸರ್ವ್ ಮಾಡ್ತೀವಿ. ಅದೇ ಆ ಅಬ್ಸರ್ವೇಷನ್ ಸ್ವಲ್ಪ ಬದಲು ಮಾಡಿಕೊಂಡಿದ್ದಿದ್ರೆ ಇನ್ನೊಂದು ಘಟನೆ ಹೇಳ್ತೀನಿ, ನಿಮ್ಗೆ ಗೊತ್ತಿರ್ಬೋದು. ಇಲ್ಲೇ ಒಂದು ಕಡೆಯಲ್ಲಿ ಪತ್ರಿಕೆಯಲ್ಲೂ ಕೂಡ ಬಂದಿತ್ತದು. 7ನೇ ಕ್ಲಾಸಿನ ಹುಡುಗ ಬಾವಿಗೆ ಬಿದ್ದಿದ್ದಾನೆ. ಒಬ್ಬ 6ನೇ ಕ್ಲಾಸಿನ ಹುಡುಗ ಅಲ್ಲಿ ನೋಡಿಕೊಂಡು ಏನೋ ಮಾಡಿ ಅಲ್ಲೊಂದಿಷ್ಟು ಹಗ್ಗ ಇದೆ, ಆ ಹಗ್ಗ ಬಾವಿಗೆ ಬಿಸಾಡಿ ಆ ಹಗ್ಗ 7ನೇ ಕ್ಲಾಸ್ ಹುಡುಗ ಹಿಡ್ಕೊಂಡಿದ್ದಾನೆ. ಇವನು ಆ ಹಗ್ಗ ಎಳೆದು ಅವನನ್ನು ಮೇಲೆ ತಂದಿದ್ದಾನೆ, ಅವನು ಬದುಕಿದ್ದಾನೆ. ಹಾಗೆ ಅವರಿಬ್ಬರು ಹೊರಗೆ ಬಂದು ಒಂದು 10 ಜನರ ಮುಂದೆ ಈ ಮಾತನ್ನು ಹೇಳ್ತಾರೆ. ಯಾರೂ ನಂಬುತ್ತಾ ಇಲ್ಲ, ಯಾರೂ ನಂಬಲ್ಲ. ಯಾಕೆ? ಈ ಹುಡುಗನಿಗೆ ಗೆಳೆಯೋ ತಾಕತ್ತಿಲ್ಲ, ಅವನು ಬಾವಿಗೆ ಬಿದ್ದರೆ ಹೇಗೆ ಉಳಿತಾನ ಅವನು? ಆದರೆ ಆ ವಿಷಯ ಸತ್ಯ ಆಗಿತ್ತು. ಆ ಸಣ್ಣ ಹುಡುಗ ಬಂದು ಅಜ್ಜನ ಹತ್ರ ಹೇಳ್ತಾನೆ, ಹೀಗಾಯಿತು ಅಂತ. ಅದು ಹೇಗೆ ಸಾಧ್ಯ ಆಯಿತು ಅವನಿಗೆ? ಒಬ್ಬ 6ನೇ ಕ್ಲಾಸಿನ ಹುಡುಗ ತನಗಿಂತ ದೊಡ್ಡ ಬಾವಿಗೆ ಬಿದ್ದಾಗ ಹಗ್ಗದಿಂದ ಅವನನ್ನು ಎತ್ತಿ ಮೇಲೆ ತರಲಿಕ್ಕೆ ಅವನಿಗೆ ಸಾಧ್ಯ ಆಗಿದ್ದಾದರೂ ಹೇಗೆ? ಬಿಕಾಸ್ ಅವನು ಕೂಡ ಅಬ್ಸರ್ವೇಷನಲ್ಲಿ ಸ್ಟ್ರಾಂಗ್ ಇದ್ದ. ಎಂಥ ಅಬ್ಸರ್ವೇಷನ್ ಸ್ಟ್ರಾಂಗ್ ಇದ್ದ ಅನ್ನೋದನ್ನು ಕೇಳಿ. ಆ ಊರಲ್ಲಿ 1 ತಿಂಗಳ ಹಿಂದೆ ಮಹಿಳಾ ಹಗ್ಗ ಜಗ್ಗಾಟ ಇತ್ತಂತೆ ಆ ಊರಲ್ಲಿ. ಇವನು ಹೋಗಿ ನೋಡ್ತಾ ಇದ್ದ. ಒಂದಿಷ್ಟು ಜನ ಈ ಕಡೆಗೆ ಹಗ್ಗ ಎಳಿತಾ ಇದ್ದಾರೆ, ಒಂದಿಷ್ಟು ಜನ ಈ ಕಡೆಗೆ ಹಗ್ಗ ಎಳಿತಾ ಇದ್ದಾರೆ. 2 ಸೈಡಲ್ಲಿ ಹಗ್ಗ ಎಳೋದ್ರಿಂದ ಒಂದು ಕಡೆ ಒಂದಿಷ್ಟು ಜನರನ್ನೇ ಈ ಒಂದು ಕಡೆಯಲ್ಲಿ ಎಳಿಲಿಕ್ಕೆ ಸಾಧ್ಯ ಇದೆ ಅಂತ ಇವನೊಳಗೆ ಎಲ್ಲೋ ಒಂದು ಕೂತ್ಬಿಟ್ಟಿದೆ. ಹಾರ್ಟ್ ಒಳಗಡೆ ಹಗ್ಗದಿಂದ ಎಳಿಲಿಕ್ಕೆ ಸಾಧ್ಯ ಇದೆ ಅನ್ನೋದು ಇವನೊಳಗೆ ಕೂತ್ಬಿಟ್ಟಿದೆ. ಹಾಗೆ ಈ ಹುಡುಗ ಬಾವಿಗೆ ಬಿದ್ದಾಗ ಇವನು ಸುತ್ತೆಲ್ಲ ನೋಡ್ತಾನೆ, ಅಲ್ಲೊಂದು ಹಗ್ಗ ಕಾಣಿಸುತ್ತೆ. ಹಗ್ಗದಿಂದ ಎಳಿಲಿಕ್ಕೆ ಸಾಧ್ಯ ಎನ್ನುವ ಅಬ್ಸರ್ವೇಷನ್ ಅವನಿಗೆಲ್ಲ ಉಪಕಾರಕ್ಕೆ ಬಂತು. ಆ ಹಗ್ಗ ಬಾವಿಗೆ ಎಸಿತಾನೆ, ಒಂದು ಹಗ್ಗವನ್ನು ಈಗ ಮರಕ್ಕೆ ಕಟ್ಟಿ ಉಳಿದದ್ದನ್ನು ಎಳೆಯಕ್ಕೆ ಶುರು ಮಾಡ್ತಾನಲ್ಲ, ಒಂದು ಅಬ್ಸರ್ವೇಷನಿಂದ ಒಂದು ಜೀವ ಉಳಿತೀರಿ. ಬರು ಇಂಥದ್ದನ್ನೆಲ್ಲ ಗೆಲುವು ಅಂತ ನಾವು ಭ್ರಮಿಸ್ಬೇಕು. ಒಬ್ಬನ ಜೀವನ ಉಳಿಸಿದೇವಲ್ಲ, ಅದು ಆ ದಿವಸದ ಗೆಲುವು. ಹಾಗೆ ಅವನು ಗೆದ್ದ ಮೇಲೆ ಎಂಥ ಖುಷಿಪಟ್ಟ ಗೊತ್ತಾ? ಅವನು ಕಾಯಲಿಲ್ಲ, ಆ ಹುಡುಗ ಬದುಕಿದ ಕೂಡಲೇ ಅವನಿಗೆ ಬಹಳ ಖುಷಿಯಾಯಿತು. ನಾನು ಅದನ್ನು ಇವತ್ತು ಹೇಳ್ತೇನೆ, ಸಣ್ಣ ಸಣ್ಣ ಗೆಲುವನ್ನು ನಮ್ಮದು ಮಾಡ್ಕೊಳ್ತಾ ಆ ಸಣ್ಣ ಗೆಲುವಿಗೂ ನಾವು ಸಂಭ್ರಮಿಸಬೇಕು. ಇವತ್ತು ನಮ್ಮ ಕ್ಲಾಸ್ ಟೆಸ್ಟಲ್ಲಿ ನನಗೆ ಸಿಕ್ತು ಡಿಸ್ಟಿಂಕ್ಷನ್, ಏನು 90, 85 ಏನೋ ಸಿಕ್ತಲ್ಲ, ಅದನ್ನು ಎಂಜಾಯ್ ಮಾಡಬೇಕು, ಖುಷಿ ಕೊಡಬೇಕು ನಾವು. ಇಲ್ಲ ನನಗೆ 100ರಲ್ಲಿ 10 ಮಾರ್ಕ್ ಎಲ್ಲಿ ಹೋಯಿತು ಅಂತ ತಲೆ ಕೆಡಿಸ್ಕೊಂಡ್ರೆ ನಿಮ್ಗೆ ಇನ್ನೊಂದು ಎಕ್ಸಾಮಲ್ಲಿ ಮತ್ತು ಕಡಿಮೆ ಬರ್ತದೆ. ಈಗ ಕ್ರಿಕೆಟ್ನಲ್ಲಿ ಒಂದು ವಿಕೆಟ್ ಹೋದ ತಕ್ಷಣ ಟೀಮವರು ಎಲ್ಲ ಆದಮೇಲೆ ಎಂಜಾಯ್ ಮಾಡೋಣ ಅಂತ ಕಾಯ್ತಾರೆ. ಒಂದು ವಿಕೆಟಿಗೆ ಹೋಯ್ತು, ಹೋದ ತಕ್ಷಣ ಇಡೀ ಟೀಮವ್ರು ಒಂದಾಗ್ತಾರೆ, ಎಷ್ಟು ಖುಷಿ ಪಡ್ತಾರೆ ಅವರು. ಗೆಲುವನ್ನು ಇಮ್ಮಿಡಿಯೇಟ್ ಸಂಭ್ರಮಿಸುವುದು ನಿಮಗೆ ಮತ್ತಷ್ಟು ಪ್ರೇರಣೆ ಕೊಡ್ತದೆ, ಮತ್ತಷ್ಟು ಸ್ಫೂರ್ತಿಯನ್ನು ಕೊಡ್ತದೆ. ಎಂಜಾಯ್ ಮಾಡಿ ಪ್ರತಿಯೊಂದು ಗೆಲುವನ್ನು. ನಾವೇನು ಮಾಡ್ತೇವೆ, ನನ್ನ ಬದುಕಿನಲ್ಲಿ ಏನೋ ಒಂದು ಗುರಿ ಹಾಕ್ಕೊಳ್ಬೇಕು ಅಂತ ಗೆಲುವನ್ನು ಎಂಜಾಯ್ಮೆಂಟ್ ಮಾಡೋದನ್ನು ಪೋಸ್ಟ್ಪೋನ್ ಮಾಡ್ತಾ ಬರ್ತೇವೆ. ನನಗದು ಆದಮೇಲೆ ಎಂಜಾಯ್ ಮಾಡ್ತೀನಿ, ನನಗಿದಾದಮೇಲೆ ಎಂಜಾಯ್ ಮಾಡ್ತೀನಿ. ಅಲ್ಲ, ಇವತ್ತು ನಂದು ಊಟ ಚೆನ್ನಾಗಿದೆ, ಆ ಸಾರು ನಮ್ಮ ಮನೆಯವರು ಮಾಡಿದ್ದಾರೆ, ನಮ್ಮ ಅಮ್ಮನೋ ಅಕ್ಕನೋ ಹೆಂಡತಿನೋ ಮಾಡಿದ್ದಾರೆ, ಆ ಸಾರು ಏನು ಪರಿಮಳ ರೀ ಅನ್ನೋದನ್ನು ಒಂದು ಫೀಲಿಂಗ್, ಅದನ್ನು ಖುಷಿ ಪಡಿ. ಆ ಕ್ಷಣ ಕ್ಷಣಕ್ಕೂ ಖುಷಿ ಪಡ್ತಾ ಅದೆಲ್ಲ ಅಬ್ಸರ್ವ್ ಮಾಡ್ತಾ ಬಂದ್ರಾಗ ನಮ್ಮೊಳಗೊಂದು ಗಟ್ಟಿತನ ಕಾಯ್ತದೆ. ಅಬ್ಸರ್ವೇಷನ್ ನಿಮ್ಮೊಂದು ಗಟ್ಟಿ ಮಾಡ್ತದೆ. ಇದನ್ನು ಹೇಳ್ತಾ ಹೋದರೆ ತುಂಬ ಪಟ್ಟಿ ಅಬ್ಸರ್ವೇಷನ್ಗಳಿಂದ ಎಷ್ಟು ಜನ ಗೆದ್ದಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ವ್ಯಕ್ತಿತ್ವ ವಿಕಸನದಲ್ಲಿ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ಎಲ್ಲರೂ ಹೇಳ್ತಾರೆ. ಅದನ್ನು ಇಟ್ಕೊಳ್ತಾ, ಅದು ನಾನು ಗೊತ್ತಿ ಹೇಳೋದಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದು ಸೆಲ್ಫ್ ಕಾನ್ಫಿಡೆನ್ಸಿಂದ ಯಾರು ಎಷ್ಟೆಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತೇಳಿ. ಅದು ನಮ್ಮ ಪರಿಪೂರ್ಣ ಶಕ್ತಿ. ಅದು ಒಂದು 2 ಫೀಟಿನ ಹಲಗೆ, 2 ಫೀಟ್ ಆಗಲೇ ಇರುತ್ತೆ, ಒಂದು 5 ಫೀಟ್ ಉದ್ದ ಇದೆ. ನಾನು ಇಲ್ಲಿ ನೆಲದ ಮೇಲೆ ಹಾಸಿಡ್ತೇನೆ, ನಿಮ್ಗೆ ನಡೀರಿ ಅಂತ ಹೇಳಿದ್ರೆ ನೀವು ನಡೀತೀರಿ, ಕರೆಕ್ಟಾ? ಹಲಗೆ ಮೇಲೆ ಆರಾಮಾಗಿ ನಡ್ಕೊಂಡು ಹೋಗ್ತೀರಿ. ಅದೇ ಹಲಗೆಯನ್ನು ನಾನು 2 ಟೇಬಲ್ ಮೇಲೆ ಇಡ್ತೇನೆ, ನಡೀರಿ ಅಂತ ಹೇಳ್ತೇನೆ, ಒಂದಿಷ್ಟು ಹುಡುಗರು ನಡೀತಾರೆ, ಹುಡುಗರು ಸ್ವಲ್ಪ ಮನಸ್ಸು ಮಾಡಿ ಕೆಲವರು ನಡೀತಾರೆ. ಅದೇ ಹಲಗೆಯನ್ನು ನಾನು ಮತ್ತು ಎತ್ತರಕ್ಕೆ ಒಂದು 2 ಕಟ್ಟಡದ ಮೇಲೆ ಇಟ್ಬಿಡ್ತೇನೆ, ಒಂದು 15-20 ಅಡಿ ಮೇಲೆ ಒಂದು ಕಟ್ಟಡದಲ್ಲಿ ಒಂದು ತುದಿಯನ್ನು ಇಟ್ಟು ಇನ್ನೊಂದು ಕಟ್ಟಡದ ಇನ್ನೊಂದು ಮೇಲೆ ಇನ್ನೊಂದು ತುದಿಯನ್ನು ಇಟ್ಟು ಈ ಹಲಗೆಯ ಮೇಲೆ ನಡೀರಿ ಅಂತ ಹೇಳ್ತೇನೆ. ಆಗ ನಾವು ಎಷ್ಟು ಜನ ನಡೀತೇವೆ? ನಾವು ನಡೆಯೋದಿಲ್ಲ. ಯಾಕೆ? ಭಯ. ಹಲಗೆಯಲ್ಲಿ ಭಯ ಇತ್ತ? ಇಲ್ಲ. 2 ಬಿಲ್ಡಿಂಗಲ್ಲಿತ್ತ ಅಥವಾ ನೆಲದಲ್ಲಿತ್ತ, 2 ಟೇಬಲ್ನಲ್ಲಿತ್ತ? ಭಯ ಎಲ್ಲಿತ್ತು ರೀ? ಭಯ ಮನಸ್ಸಿನಲ್ಲಿತ್ತು. ಒಂದೊಮ್ಮೆ ಆ ಭಯವನ್ನು ಮೀರಿ ಏನೂ ಆಗೋದಿಲ್ಲ, ನನ್ನ ಕಣ್ಣೇ ಇಲ್ಲ, ನಾನು ಕುರುಡ, ನೋಡೋಣ ಏನು ಬೇಕಾದರೂ ಆಗಲಿ ಅಂಥೇಳಿ ನಿಧಾನವಾಗಿ ಹಲಗಿನ ಇಟ್ಕೊಂಡು ನೋಡಿಕೊಂಡು ಕಾಲಲ್ಲೇ ನಿಮ್ಮ ಗುರುತಿಸ್ಕೊಂಡು ನಡೆದು ಬಿಟ್ರಿ ಅಂತಾದರೆ
ನೆಕ್ಸ್ಟ್ ಡೇ ಫ್ರಂಟ್ ಪೇಜಲ್ಲಿ ನಿಮ್ಮ ಫೋಟೋ ಬರುತ್ತೆ. 150 ಅಡಿ ಎತ್ತರದಲ್ಲಿ ಗೋಪಾಲ ಅಥವಾ ಪ್ರಸಾದ, ಪ್ರಶಾಂತ ಅಥವಾ ಯಾರು ಸರೋಜಿನಿ ನೆಡದ್ಲು ನೆಡದ್ಲು ಅಂತ ಪೇಪರ್ಲ್ಲಿ ಫೋಟೋ ಬರುತ್ತೆ. ಆ ಅವಕಾಶ ನಾವು ಯಾಕೆ ಮಿಸ್ ಮಾಡ್ಕೊಂಡೆವು? ಭಯ ಅನ್ನೋ ಕಾರಣದಿಂದ. ಆ ಭಯ ನಮ್ಮೊಳಗೆ ಇತ್ತಲ್ಲ, ಅಕಸ್ಮಾತ್ ಆ ಭಯವನ್ನು ಮೀರಿ ನಾನು ನಡೀತೇನ್ರಿ ಅಂತ ಹುಡುಗ ನಡೆದ ಅಂತ ಇಟ್ಕೊಳ್ಳಿ. ಅವ್ನು ನಡಿಬೇಕಾದ್ರೆ ಹಿಂಗೆ ಹೇಳ್ತಾನೆ, ಕುಂದಾಪುರ ಡಾಟ್ ಕಾಮಿಗೋ ಅಥವಾ ಪ್ರಾಂಶುಪಾಲರಿಗೋ ಹೇಳಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಊರಿನವರು ಕೆಳಗೆ ನೋಡ್ತಾ ಇರ್ತಾರೆ. ಒಬ್ಬ ಹುಡುಗ ಒಂದು 150 ಅಡಿ ಮೇಲ್ಗಡೆ ಹೋಗಿ ಹಾರಲಿಕ್ಕೆ ಅಥವಾ ನಡಿಲಿಕ್ಕೆ ಪ್ರಯತ್ನ ಮಾಡಿದಾಗ ಅಕಸ್ಮಾತ್ ಏನೋ ದುರದೃಷ್ಟವಶಾತ್ ಅಲ್ಲಿಗೆ ಶೇಕ್ ಆಯಿತು, ಕೆಳಗೆ ಬಿದ್ದ ಅಂತ ಇಟ್ಕೊಳ್ಳಿ. ಅವೆಲ್ಲ ತಯಾರಿ ಮಾಡ್ಕೊಂಡಿರ್ತೀವಿ, ಅವ್ನು ಹಿಡಿತೇವೆ. ಇಲ್ಲ ಅಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅವನಿಗೆ ಕೈಗೂ ಮೈಗೂ ಒಂದು ಸ್ವಲ್ಪ ಗಾಯ ಆಯಿತು ಅಂತ ಇಟ್ಕೊಳ್ಳೋಣ. ಆದರೂ ಕೂಡ ಅವನು ಪತ್ರಿಕೆಯಲ್ಲಿ ಒಂದು ಫೋಟೋ ಬರುತ್ತೆ. ಯಾಕೆ? ಒಂದು ಒಳ್ಳೆಯ ಪ್ರಯತ್ನ ಕೂಡ ಸಾಧನೆಗೆ ಹಾದಿಯಾಗಿರುತ್ತೆ. 150 ಅಡಿ ಕಟ್ಟಡದಲ್ಲಿ ದಾಟಲಿಕ್ಕೆ ಪ್ರಯತ್ನ ಮಾಡಿದಂಥ ಇಂಥ ಶೇಖರ್ ಅಂತ ಹುಡುಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಕೈ ಗಾಯ ಮಾಡ್ಕೊಂಡಿದ್ದಾನೆ ಅಂತಾದರೂ ಬರುತ್ತಲ್ಲ. ಧೈರ್ಯಕ್ಕೆ ಆ ಬೆಲೆ ಇದೆ ರೀ. ಯಾರು ಅದನ್ನು ಅಪಹಾಸ್ಯ ಮಾಡೋದಿಲ್ಲ, ನಮಗೀಗ ನಗು ಬರುತ್ತೆ ಯಾಕಂದರೆ ಒಂದು ಫೋಟೋ ಹೋದ ಅಂತ ಬರುತ್ತೆ ಅಂತ. ಆದರೆ ಅದನ್ನು ಮೀರಿದ ಸಾಧನೆಗೆ ಎಲ್ಲರೂ ಗೌರವ ಕೊಡ್ತಾರೆ. ಅವನು ಸುಮ್ಮನೆ ಸತ್ತಿಲ್ಲ, ಸುಸೈಡ್ ಮಾಡ್ಕೊಂಡಿಲ್ಲ. ಅವನು ಯಾವುದೋ ಒಂದು ಧೈರ್ಯ ಮಾಡೋದಕ್ಕೆ ಹೋಗಿ ಏನೋ ಮಾಡ್ಕೊಂಡಿದ್ದಾನೆ, ಆ ಧೈರ್ಯಕ್ಕೆ ನಾವು ಮೆಚ್ಚುತ್ತೇವೆ. ಇನ್ನೊಂದು ಸಾರಿ ಅವನು ಬದ್ದು ಕೈಯನ್ನು ಸರಿ ಮಾಡಿಕೊಂಡು ಬಂದಾಗ ಮತ್ತೆ ಅವನು ದಾಟ್ತಾನೆ. ನಮ್ಮ ಕೋತಿರಾಜ್ ಮಾಡಿದ್ದು ಇದನ್ನೇ, ನೆನಪಾಯ್ತಾ? ಇವತ್ತು ಕೋತಿರಾಜ್ ಇಡೀ ಜಗತ್ತಿಗೆ ಗೊತ್ತು, ಬರೀ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಲ್ಲಿ ಅವನು ವಿದೇಶದಲ್ಲೂ ಅವನಿಗೆ ಕರೀತಾ ಇದ್ದಾರೆ, ನಮ್ಮಲ್ಲಿ ಬಿಲ್ಡಿಂಗ್ ಹತ್ತಿ ತೋರಿಸು ಅಂತ. ಮೊನ್ನೆ ದುಬೈ ಗೌರ್ಮೆಂಟ್ ಅವನಿಗೆ ಕರೆದಿದೆ, ದುಬೈ ಫೆಸ್ಟಿವಲ್ಗೆ ಅವನು ಹೋಗಿದ್ದಾನ್ರಿ. ಅವನು ನಮ್ಮ ಹಾಗೆ ಕಲಿತಿಲ್ಲ, ನಿಮ್ಮ ಹಾಗೆ BBM ಹೆಗ್ಡೆಗೆ ಬರಲಿಲ್ಲ. ಪಾಪ ಅವನಿಗೆ ಎಜುಕೇಷನ್ ಇಲ್ಲದೇ ಇದ್ರೂ ಕೂಡ ಇವತ್ತು ಅವನು ಜಗತ್ ವಿಖ್ಯಾತಿ ಪಡೆದನಲ್ಲ, ಯಾಕೆ ಸಾಧ್ಯ ಆಯಿತು? ಒಂದೊಮ್ಮೆ ಅವನು ಈ ನೆಲದಲ್ಲಿ ಇಟ್ಟಿರೋ ಹಲಗೆಯನ್ನು ಟೇಬಲ್ ಮೇಲೆ ಇಟ್ಟಿರೋ ಹಲಗೆಯನ್ನು ಬಿಲ್ಡಿಂಗ್ ಮೇಲೆ ಇಟ್ಟು ನಡೀದೇ ಇದ್ದಿದ್ದರೆ ಇವತ್ತು ಕೋತಿರಾಜನು ನಮ್ಗೆ ಗೊತ್ತಾಗ್ತಿತ್ತ? ಸೊ ಹಾಗಾದ್ರೆ ಭಯ ಎಲ್ಲಿತ್ತು? ಅವನಲ್ಲಿಲ್ಲ, ನಮ್ಮಲ್ಲಿದೆ ಅಂತ ಹೇಳಿದರೆ ಅದು ಯಾಕೆ ಕಾರಣ? ಕಾರಣ ನಮ್ಮ ಅಪ್ಪ ಅಮ್ಮ ನಮಗೆ ತುಂಬ ಕೊಂಗಾಟ ಮಾಡಿ ಬೆಳೆಸಿದ್ದಾರೆ. ಸೈಕಲ್ ನಾನು ಚಿಕ್ಕವನಿದ್ದಾಗ ನಾವು ಸೈಕಲ್ ಕೊಡೋದಕ್ಕೆ ನಮ್ಮ ಮನೆಯವರು ಭಾಳ ಹೆದರ್ತಾ ಇದ್ರು, ಎಲ್ಲೋ ಬಿದ್ದುಬಿಡ್ತೀಯೋ ಎಲ್ಲೋ ಹೋಗ್ಬಿಡ್ತೀಯೋ ಅಂತ. ಸ್ವಿಮ್ಮಿಂಗ್ ಕಲಿಯಲಿಕ್ಕೆ ನಂಗೆ ಬಿಡಲಿಲ್ಲ ಎಷ್ಟೋ ವರ್ಷದವರೆಗೂ, ಯಾಕೆ ಒಬ್ಬನೇ ಹುಡುಗ ಅಂತ. ಇದು ನಮ್ಮ ಪೋಷಕರು ಮಾಡೋದು ತಪ್ಪಿದೆ, ಆದರೆ ಎಲ್ಲದಕ್ಕೂ ನಾವೆಲ್ಲರೂ ಧೈರ್ಯ ನಾವು ಪಡ್ಕೊಂಡು ನಮ್ಮೊಳಗೆ ಶಕ್ತಿ ಇದೆ ರೀ, ನಮ್ಮೊಳಗೆ ಶಕ್ತಿ ಇದೆ, ಶಕ್ತಿ ಹೊರಗೆಲ್ಲೂ ಹುಡುಕಬೇಕಾಗಿಲ್ಲ. ಆಗ ನಮ್ಮೊಳಗಿರುವ ಶಕ್ತಿಗೆ ಅದನ್ನು ನೀವು ಭಯ ಅಂತ ಎನಿಸ್ಕೊಂಡ್ರೆ ಭಯ, ನನ್ನೊಳಗಿರುವ ಶಕ್ತಿಗೆ ಧೈರ್ಯ ಅಂತ ಎನಿಸ್ಕೊಂಡ್ರೆ ಧೈರ್ಯ. ನಾನು ಸುಮ್ಮನೆ ನಿಮ್ಗೆ ಹೇಳ್ತೀನಿ, ಎಲ್ಲ ಕಣ್ಣು ಮುಚ್ಕೊಳ್ಳಿ, ಕಣ್ಣು ಮುಚ್ಕೊಂಡು ನಿಮ್ಮ ಮನಸ್ಸಲ್ಲಿ ಇವಾಗ ನಮ್ಮ ದೇಶದ ಪ್ರಧಾನಿಯೋ ಅಥವಾ ವಿವೇಕಾನಂದರೋ ಅಥವಾ ಬುದ್ಧನೋ ಅಥವಾ ಯೇಸು ಕ್ರಿಸ್ತನ ನೆನಪಿಳಿ ಯೋಚನೆ ಮಾಡಿ ಅಂತ ಹೇಳಿದ್ರೆ ನಾವು ಕಣ್ಣು ಮುಚ್ಕೊಂಡೇ ಮಾಡ್ತೇವೆ ಅಲ್ವಾ? ಕಣ್ಣು ಮುಚ್ಕೊಂಡ್ರೆ ಯಾರನ್ನು ಬೇಕಾದರೂ ನಾವಿಲ್ಲಿ, ಹಾಂ ಪ್ರಧಾನಿ ಅಂದರೆ ಪ್ರಧಾನ ಚಿತ್ರ ಬರುತ್ತೆ, ಯೇಸು ಕ್ರಿಸ್ತ ಅಂದರೆ ಯೇಸು ಕ್ರಿಸ್ತನ ಚಿತ್ರ ಫೋಟೋದಲ್ಲಿ ನಾವು ಕ್ಯಾಲೆಂಡರ್ ನೋಡಿರೋ ಚಿತ್ರ ಬರುತ್ತೆ. ಅದ್ಯಾಕೆ ಸಾಧ್ಯ? ಕಣ್ಣಿಗೆ ಶಕ್ತಿ ಇದೆ, ಓಪನ್ ಮಾಡಿದಾಗ ಕಾಣಿಸುವಂಥದ್ದು, ಕಣ್ಣು ಮುಚ್ಚಿದ್ರೆ ಕಾಣಿಸ್ಕೊಂಡತ್ತೆ, ಕಣ್ಣು ಮುಚ್ಚಿದ್ರೂ ಕಾಣಿಸುತ್ತೆ ಅಂತ ಆದಾಗ ನಮ್ಮೊಳಗೊಂದು ಶಕ್ತಿ ಇದೆ. ಆ ಶಕ್ತಿ ಅಂತಿಂಥ ಶಕ್ತಿ ಅಲ್ಲ, ಅದು ಕಣ್ಣು ಮುಚ್ಕೊಂಡ್ರೂ ಕೂಡ ಪ್ರಪಂಚದ ಯಾವ ಮೂಲೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥ, ಯಾವುದೇ ಗೆಲುವನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗುವಂಥ, ಯಾವುದೇ ಸೂಕ್ಷ್ಮವನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗಿರುವಂಥ ಶಕ್ತಿ ನಮ್ಮೊಳಗಿದೆ. ಅದನ್ನು ನಾವು ಜಾಗೃತಗೊಳಿಸ್ಬೇಕು. ಇವತ್ತು ನಾವು ಮಾಡೋದದೇ, ನಿಮಗೆ ಗೆಲ್ಲಬೇಕು ಅಂತ ನಾನು ಏನೇ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಯಾರೂ ಗೆಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಗೆಲ್ಲಬೇಕು ಅನ್ನೋದು ನಾನು ನಿರ್ಧಾರ ಮಾಡ್ತೀನಿ, ನನ್ನೊಳಗಿರ್ತಕ್ಕಂಥ ಶಕ್ತಿನ ಜಾಗೃತಗೊಳಿಸ್ತೀನಿ, ನನ್ನೊಳಗಿರ್ತಕ್ಕಂತಹ ಒಂದು ಏನು ಸೂಕ್ಷ್ಮ ಸ್ಥಿತಿ ಇದೆ ಅದನ್ನು ನಾನು ಬಿಡುಗಡೆ ಮಾಡ್ತೀನಿ, ಅದು ನಮ್ಮ ಗೆಲುವಿಗೆ ನಾಂದಿ ಆಗುತ್ತೆ. ನಾವು ಮಹಾಭಾರತ ಭಾಳ ಓದ್ತೇವೆ, ನಮ್ಮಲ್ಲೂ ಎಲ್ಲ ಓದಿದ್ದಾರೆ, ಎಂಥ ಕ್ಯಾರೆಕ್ಟರ್ಗಳಿವೆ ಇದರಲ್ಲಿ, ನಾವು ಅದನ್ನೆಲ್ಲ ಬೇರೆ ಬೇರೆ ಭೀಮ ಕೃಷ್ಣ ಅರ್ಜುನ ಅಂತೆಲ್ಲ ಓದ್ತೇವೆ. ಆದರೆ ಅದನ್ನು ಮೀರಿ ಅವರ ಗ್ರಹಿಕೆಯನ್ನು, ಅವರ ಅಬ್ಸರ್ವೇಷನನ್ನು, ಅವರ ಶಕ್ತಿಯನ್ನು ನಾವು ಅಬ್ಸರ್ವ್ ಮಾಡಬೇಕು. ಛಲ ಅಂತ ಒಂದಿದೆ ಗೊತ್ತಾ, ಅದು ಇಡೀ ಮಹಾಭಾರತದಲ್ಲಿ ನಾನು ಗುರುತಿಸಿದ ಹಾಗೆ ಛಲ ಅಂತಿರೋದು ದುರ್ಯೋಧನಿಗೆ. ಎಂಥ ಛಲ ರೀ ಅದು! ಬಟ್ ಅವನು ದುರುಪಯೋಗ ಪಡಿಸ್ಕೊಂಡ, ದುರ್ಯೋಧನ ಅದನ್ನು ದುರುಪಯೋಗ ಪಡಿಸ್ಕೊಂಡ, ಒಳ್ಳೆಯದಕ್ಕೆ ಬಳಸ್ಕೊಂಡಿದ್ದಿದ್ರೆ ಅವನು ಹೀರೋ ಆಗ್ತಿದ್ದ. ಬಟ್ ಛಲ ಅವನಾಗಿರ್ಬೇಕು, ಕೊನೆ ತನಕನೂ ಅವನು ಬಿಡಲಿಲ್ಲ. ಅದರ ನಂತರ ನೀವು ಏಕಾಗ್ರತೆ ಅಂತ ಹೋದರೆ ಆ ಏಕಾಗ್ರತೆ ನಮಗೆ ಅರ್ಜುನ, ಎಂಥ ಏಕಾಗ್ರತೆ ರೀ! ಹಾಗಾಗಿ ಓದಿದರೆ ನಾವು ಶ್ರೇಷ್ಠ ಆಗ್ತೇವೆ. ಅವನು ಏಕಾಗ್ರತೆ ಅನ್ನೋದು ಮೇಲ್ಗಡೆ ಮೀನಿನ ಕಣ್ಣಿಗೆ ಬಾಣ ಹೊಡಿಬೇಕು, ಅದು ಕೂಡ ಕೆಳಗಡೆ ನೀರಲ್ಲಿ ನೋಡಿ. ನಮ್ಗೆ ಇವತ್ತು ರಾತ್ರಿ 10 ಗಂಟೆಗೆ ದೊಡ್ಡ ಪುಸ್ತಕದ ಒಂದು ಹೆಡ್ಡಿಂಗ್ ಓದೋದು ಕಷ್ಟ ಆಗುತ್ತೆ, ಅಯ್ಯೋ ಮುಚ್ಚಿಡ್ತೇವೆ.
ಅಂಥವರೆಲ್ಲ ಅವನು ಬಹಳ ಸುಸ್ತಾಗಿ ಯುದ್ಧ ಮಾಡಿ ಎಲ್ಲ ಬಂದರೂ ಕೂಡ ನೀರನ್ನು ನೋಡಿ ಮೇಲ್ಗಡೆ ಮೀನಲ್ಲಿರುವಂಥ ಮೀನಿನ ಕಣ್ಣಿಗೆ ಬಾಣ ಹೊಡಿಬೇಕಿದ್ರೆ ಅದು ಎಂಥ ಏಕಾಗ್ರತೆ. ಇದನ್ನ ಯಾವುದು ನಾವು ಇಟ್ಕೊಳ್ಳೋದೆ ಹೆಂಗ್ರಿ, ಅದು ಗೆಲ್ಲೋದು ಗೆಲ್ಲಬೇಕು ಅಂದ್ರೆ ಅದೇನು ಮನೇಲಿ ಅಮ್ಮ ಮಾಡಿದ ಊಟನ? ಏಕಾಗ್ರತೆ ಬೇಕು. ಏಕಾಗ್ರತೆ ಜೊತೆಗೆ ಬಲ ಬೇಕು. ಬಲಕ್ಕೆ ನಾವು ಭೀಮನನ್ನು ಉದಾಹರಿಸ್ಬೋದು. ನಮ್ಮೊಳಗೆ ನಾವು ಉದಾಹರಿಸೋದಾದರೆ ಆರೋಗ್ಯ, ಒಳ್ಳೆ ಆರೋಗ್ಯ ಇಟ್ಕೊಳ್ಳೋಣ. ಆರೋಗ್ಯಕ್ಕೆ ಹಲವಷ್ಟು ವಿಧಾನಗಳಿವೆ. ದಯವಿಟ್ಟು ನಾನು ಈಗ ಹೇಳ್ತೀನಿ, ನಮ್ಮೆಲ್ಲರ ಆರೋಗ್ಯ ಕಡಿಮೆ ಆಗ್ತಾ ಆಗ್ತಾ ಬರೋದಕ್ಕೆ ಕಾರಣ ನಾನು ಅಂದ್ಕೊಂಡಿದ್ದು ನಮ್ಮೊಳಗಿನ ಚಿಂತನೆಯನ್ನು ಪೂರ್ತಿ ನಾವು ಸುಟ್ಟು ಹಾಕಿದ್ದೇವೆ. ಚಿಂತನೆಯಿಂದ ಶ್ರೇಷ್ಠ ಆಗ್ತೇವೆ ಅದು ನಾವು ಮರೆತು ಬಿಟ್ಟಿದ್ದೇವೆ. ಒಂದು ಕೋಳಿ ಮೊಟ್ಟೆ ತಗೊಳ್ಳಿ, ಆ ಕೋಳಿ ಮೊಟ್ಟೆನ ಒಡೆದ್ರೆ ಏನಾಗುತ್ತೆ ಹೇಳಿ? ಆಮ್ಲೆಟ್ ಆಗುತ್ತೆ, ಗೊತ್ತಿದೆ ನನಗೆ. ಕೋಳಿ ಮೊಟ್ಟೆನ ಒಡೆದ್ರೆ ಒಂದು ಜೀವ ಅಂತ್ಯ ಆಗುತ್ತೆ. ಇಂದನ್ನು ಅಬ್ಸರ್ವ್ ಮಾಡಿದ್ದೇವ? ಕೋಳಿ ಮೊಟ್ಟೆನ ಒಡೆದ್ರೆ ಒಂದು ಜೀವ ಅಂತ್ಯ ಆಗತ್ತಲ್ರಿ. ಅದೇ ಕೋಳಿ ಮೊಟ್ಟೆನ ಹಾಗೇನೆ ಕೋಳಿಯ ಸಂಗಡ, ತಾಯಿ ಕೋಳಿಯ ಸಂಗಡವೇ ಆ ಮೊಟ್ಟೆ ಇದ್ದರೆ ಅದು ಒಡಿತದೆ, ಹೊರಗಿಂದ ಅಲ್ಲ ಒಳಗಿಂದ ಒಡಿತದೆ. ಒಳಗಿಂದ ಒಡೆದಾಗ ಏನಾಗುತ್ತೆ? ಒಂದು ಜೀವ ಆರಂಭ ಆಗುತ್ತೆ. ಎಂಥ ವ್ಯತ್ಯಾಸ ನೋಡಿ, ಒಂದು ಮೊಟ್ಟೆ ಹೊರಗಿಂದ ಒಡೆದ್ರೆ ಜೀವ ಅಂತ್ಯ, ಒಂದು ಮೊಟ್ಟೆ ಒಳಗಿಂದ ಒಡೆದ್ರೆ ಒಂದು ಜೀವದ ಆರಂಭ. ಇದಕ್ಕಿಂತ ಉದಾಹರಣೆ ಬೇಕಾ? ನಾವು ಒಳಗಿಂದ ಬೆಳಿಬೇಕ್ರಿ, ಒಳಗಿಂದ ಒಡಿಬೇಕು. ಒಳಗಿಂದ ಒಡಿಯೋದಕ್ಕೇನು? ಇದೇ ಒಬ್ಸರ್ವೇಷನ್, ಇದೇ ಚಿಂತನೆ. ಈ ಚಿಂತನೆಯಿಂದ ನಾವು ಹೊರಗೆ ಬರ್ತೇವೆ. ಇದನ್ನೆಲ್ಲ ಇವರು ಮಾಡಿದ್ದಾರೆ. ಏನು ನಾವು ಕ್ಯಾರೆಕ್ಟರ್ ನಾನು ಹೇಳಿದೆ, ಏಕಾಗ್ರತೆ ಇಟ್ಕೊಂಡವರು ಕೂಡ ಚಿಂತನೆ ಮಾಡಿದವರು, ಆರೋಗ್ಯ ಇಟ್ಕೊಂಡವರು ಕೂಡ ಚಿಂತನೆ ಮಾಡಿದವರು, ಛಲ ಇಟ್ಕೊಂಡವರು ಕೂಡ ಚಿಂತನೆ ಮಾಡಿದವರು. ಅವರಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ಅವರ ಚಿಂತನೆಯಿಂದ ಶ್ರೇಷ್ಠ ಆದರೂ ನಾವು ಆಚೆ ಈಚೆ ನೋಡಿಕೊಂಡೇ ಶ್ರೇಷ್ಠ ಆಗಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದು ಸಾರಿ ಕೂತು ಯೋಚನೆ ಮಾಡೋಣ. ಹಾಗೆ ಧೈರ್ಯಕ್ಕೆ ನಾನು ಆಗ ಹೇಳಿದೆ, ಆ ಅಭಿಮನ್ಯು ಅವನು ಧೈರ್ಯ ನೋಡ್ಕೊಳ್ಳಿ. ನೀವು ಅದನ್ನೆಲ್ಲ ಓದ್ದೇ ಇರೋದ್ರಿಂದ ನಮಗದು ಅಭ್ಯಾಸ ಇಲ್ಲ. ನಾವೇನು ಮಾಡ್ತೇವೆ ಈಗ, ನಮ್ಮ ಆರೋಗ್ಯ ಕಳ್ಕೊಂಡಿರೋದು, ನಮ್ಮ ಧೈರ್ಯ ಕಳ್ಕೊಂಡಿರೋದು, ನಮ್ಮ ಶಕ್ತಿ ಕಳ್ಕೊಂಡಿರೋದಕ್ಕೆ ಮೇನ್ ಕಾರಣ ನಮ್ಮ ಕಮ್ಯುನಿಕೇಷನ್ ಈಗ ಬೇರೆ ರೂಪ ಪಡ್ಕೊಂಡಿದೆ. ನಾವು ಮಾತಾಡಿದ್ರೆ ಕೈಯಲ್ಲಿ ಮೊಬೈಲು, ಮನೇಲಿ ಕಂಪ್ಯೂಟ್ರು, ಹಾಲಲ್ಲಿ ಟಿ ವಿ. ಒಂದು ಪ್ರಶ್ನೆ ಮಾಡ್ತೇನೆ, ನಾವು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ದನ ಇತ್ತು, ನಾಯಿದ್ದು, ಬೆಕ್ಕಿದ್ದು. ಆ ಬೆಕ್ಕಿಗೆ ಒಂದು ತುತ್ತು ನಾನು ಅನ್ನ ಹಾಕಿದಾಗ ಅದು ಮಿಯಾ ಮಿಯಾ ಒಂದು ತಟ್ಟೆ ಹತ್ರ ಬರ್ತಿತ್ತು. ಆ ಬೆಕ್ಕಿಗೆ ಒಂದು ತುತ್ತು ಅನ್ನ ಹಾಕಿದಾಗ ಅದು ಮಿಯಾ ಮಿಯಾ ಅಂಥೇಳಿ ಅದು ನನ್ನ ಪಕ್ಕದಲ್ಲಿ ಊಟ ಮಾಡ್ತಾ ಇತ್ತು. ಅದರಲ್ಲಿ ಸಿಗುವ ಖುಷಿ ಇದೆಯಲ್ಲ, ನನಗೆ ಈ 50 ವರ್ಷ ದಾಟಿಸಿದೆ ರೀ. ನಮ್ಮನೇಲಿ ದನ ಅಂಬೆ ಅಂದಾಗ ಹೋಗಿ ನೋಡಿಕೊಂಡು ನಮ್ಮ ಅಮ್ಮ ಹುಲ್ಲಾಕಿ ಬಂದದ್ದನ್ನು ನಾನು ಕಣ್ಣಿಂದ ನೋಡ್ತೇನೆ, ಆ ದನದ ಕಣ್ಣುಗಳನ್ನು ನೋಡಿದಾಗ ಅದು ಸಿಗೋ ಖುಷಿ ಇದೆಯಲ್ಲ, ಆ ಭಾವನಾತ್ಮಕ ಸಂಬಂಧಗಳನ್ನು ನಾವು ಮರೆತು ಬಿಟ್ಟಿದ್ದೇವೆ. ಅದರ ಬದಲಿಗೆ ನಮ್ಮ ಮನೆಯಲ್ಲಿ ಇವತ್ತು ಕಂಪ್ಯೂಟರ್ಗಳನ್ನು ಬಿಟ್ಟಿದೆ, ನಮ್ಮ ಕೈಯಲ್ಲಿ ಮೊಬೈಲ್ ಬಂದುಬಿಟ್ಟಿದೆ, ನಮ್ಮ ಮನೆಯಲ್ಲಿ ಟಿ ವಿ ಬಂದುಬಿಟ್ಟಿದೆ. ಇದರಲ್ಲಿ ಏನು ಭಾವನೆಗಳನ್ನು ಇಟ್ಟುಕೊಂಡು ನಾವು ಬದುಕಲಿಕ್ಕೆ ಸಾಧ್ಯ ಇದೆ? ಯೋಚನೆ ಮಾಡಿ ಸ್ನೇಹಿತರೆ, ನಮ್ಮ ಭಾವನೆಗಳನ್ನು ಸಂಪೂರ್ತಿ ನಾಶ ಮಾಡಿ ಮೇಲ್ಸ್ತರದ ಒಂದು ರೀತಿಯ ಹುಡುಗಾಟಿಕೆಯ ಮೇಲ್ ತೆವಲು ಮಾತ್ರ ನಮಗೆ ಸಿಗ್ತಾ ಇದೆ. ತೆವಲು ಬಿಟ್ಟರೆ ಅದು ಒಂದು ಮಾಹಿತಿ ಹೊರತು ಅನುಭವ ಅಲ್ಲ. ನಾವು ಅದಕ್ಕೆ ಮಾಹಿತಿ ತಂತ್ರಜ್ಞಾನವೇ ಅಂತ ಹೇಳ್ತೇವೆ. ಅದೊಂದು ಮಾಹಿತಿಗೋಸ್ಕರ ಅಷ್ಟೇ ಅದರ ಯೋಗ್ಯತೆ. ಅನುಭವ ಅದು ಆಗೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಮಾಹಿತಿ ಪಡೆಯೋದಕ್ಕೆ ಅದನ್ನು ಬಳಸ್ಕೊಳ್ಳೋಣ. ಅನುಭವಿಸ್ಲಿಕ್ಕೆ, ಚಿಂತಿಸ್ಲಿಕ್ಕೆ, ವೃದ್ಧಿ ಆಗಲಿಕ್ಕೆ, ನಾವು ಏಕಾಗ್ರತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ, ನಮ್ಮ ಗಮನಿಸುವುದನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅದರ ಸಹಕಾರಿ ಆಗೋದಿಲ್ಲ. ಸಾಧ್ಯ ಆದಷ್ಟು ಇತರರನ್ನು ಪ್ರೀತಿ ಮಾಡೋದಕ್ಕೆ ಕಲಿಯೋಣ. ಮೊಬೈಲ್ನಷ್ಟೇ ನೀವು ಅದನ್ನು ಸೈಡಿಗಿಟ್ಟು ನಿಮ್ಮ ಮನೆಯಲ್ಲಿ ನೀವು ಒಂದು ದಿವಸ, ಇವತ್ತು ನಿಮ್ಮ ಹತ್ರ ಮೊಬೈಲ್ ಇಲ್ಲ ಅಂತ ಭಾವಿಸ್ತೇನೆ, ಇದ್ದವರು ಇವತ್ತು 1 ಗಂಟೆ ಮೊಬೈಲನ್ನು ಮನೆಯಲ್ಲಿ ಬಿಟ್ಟು ಅಕ್ಕನ ಹತ್ರನೋ, ತಂಗಿ ಹತ್ರನೋ, ಅಮ್ಮನ ಹತ್ರನೋ, ತಮ್ಮನ ಹತ್ರನೋ 1 ಗಂಟೆ ಮನ ಬಿಚ್ಚಿ ಮಾತಾಡಿ ನಾಳೆಗೆ ನೀವು ಕ್ಲಾಸಲ್ಲಿ ಇರೋದನ್ನು ನೋಡಿ. ನಿಮ್ಮೊಳಗೆ ಎಷ್ಟು ಉಲ್ಲಾಸ ತುಂಬಿಕೊಂಡಿರುತ್ತೆ ಅನ್ನೋದನ್ನು ನಾಳೆ ನೀವು ಗಮನ ಇಟ್ಟು ನೋಡಿ. ಒಂದು ಸಣ್ಣ ಎಕ್ಸಾಂಪಲ್, ಇದು ನಾನು ಅನುಭವಿಸಿ ನನ್ನ ಮಗಳಿಗೂ ನಾನು ಹೇಳಿದ್ದೇನೆ. ನನ್ನ ಮಗಳು ಮೊನ್ನೆ 10th ರ್ಯಾಂಕ್ ಬಂದು, ಅವಳ ಬಿ ಇಂಜಿನಿಯರಿಂಗ್ನಲ್ಲಿ, ಅವಳಿಗೂ ನಾನು ಹೇಳಿದ್ದೇನೆ, ಒಮ್ಮೆ ನೀವು ಮನ ಬಿಚ್ಚಿ ಬೇರೆಯವ್ರ ಹತ್ರ ಮಾತಾಡಿ, ವಾಟ್ಸಪ್ಪಲ್ಲಿ ಮಾತಾಡೋದಲ್ಲ ರೀ, ಫೇಸ್ಬುಕ್ಕಲ್ಲಿ ಮಾತಾಡೋದಲ್ಲ, ಅದರಲ್ಲಿ ಮಾತುಗಳಿಗೆ ಬೆಲೆ ಇರೋದಿಲ್ಲ. ಬೇರೆ ಏನೋ ಇರ್ತದೆ, ಅದು ಇರೋ ನಮ್ಮ ಉಪಯೋಗಕ್ಕೆ ಬರದೇ ಇರುವಂಥದ್ದು. ಸ್ಪಷ್ಟ ಹೇಳ್ತೇನೆ ಕೇಳಿ, ನಾವು ಗೆಲ್ಲಬೇಕು ಅಂತಿದ್ರೆ ಭಾವನೆಯೊಂದಿಗೆ ಸ್ವಚ್ಛವಾಗಿ ಪ್ರಾಮಾಣಿಕವಾಗಿ ನಮ್ಮವ್ರ ಜೊತೆಗೆ ಮಾತಾಡೋಣ. ಅದು ನಮಗೆ ಕೊಡುವ ಶಕ್ತಿ, ಅದು ನಮಗೆ ಕೊಡುವ ತಾಕತ್ತು, ಅದು ನಮಗೆ ಕೊಡುವ ಬಲ ಇದೆಯಲ್ಲ, ಜಗತ್ತನ್ನು ಬೇಕಾದಾಗ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ರೀ. ನಾನು ಹಾಗೇನಾದರೂ ಇವತ್ತು ಗೆಲ್ಲಲಿಕ್ಕೆ ಸಾಧ್ಯ ಆಗಿದ್ದೆ ಅಂದರೆ ನಾನು ದೇವರಿಗೆ ಬಹಳ ಧನ್ಯವಾದ ಹೇಳ್ತೇನೆ. ಧನ್ಯವಾದ ಹೇಳ್ತಿದ್ದು ಅಭಿನಂದಿಸ್ತೇನೆ, ಯಾಕಂದರೆ ನನ್ನ ಕಾಲೇಜ್ ಜೀವನದಲ್ಲಿ ನಮ್ಮ ಮನೇಲಿ ಏನೂ ಇರಲಿಲ್ಲ.
ಟಿ ವಿ ಇರ್ತಿತ್ತು, ಅದು ಕೂಡ ಮೇಲ್ಗಡೆ ಹೋಗಿ ಎಂಟೇನು ಆ ಕಡೆ ಕಡೆ ತಿರುಗಿಸಿ ಅದೇನು ಇಡೀ ಹಂಚಿನ ಮನೆಯೆಲ್ಲ ಉರಿ ಆಗ್ತಿದ್ರಿ. ಆ ಕಾರಣಕ್ಕಾಗಿ ನಾನು ಬಚಾವಾದಿ ಅಂತ ಭಾವಿಸ್ತೇನೆ ಈಗ. ಇಲ್ಲ ಅಂದರೆ ಇದು ಮನೆಯ ಒಂದು ಮೂರು ಭಾಗದಂತೆ ರೀ, ಯಾರ್ಯಾರು ಇರ್ತೀನೋ ಯಾರ್ಯಾರು ಇಟ್ಕೊಡ್ತು, ಅದು ಏನು ಕಥೆನೋ, ಅದು ಏನು ನಾವು ಅದನ್ನು ಸಂಸ್ಕಾರದಲ್ಲಿ ಪಡಿತೇವೋ ಅದರಲ್ಲಿ ಪಡೆಯುವಂಥದ್ದು ಅಂತ್ಯ ಸಂಸ್ಕಾರ ಮಾತ್ರ. ಇದನ್ನು ಅಬ್ಸರ್ವ್ ಮಾಡಿ. ಇದನ್ನು ವಿಶೇಷವಾಗಿ ನಮ್ಮ ಬದುಕಿಗೆ ಒಂದು ತಳಹದಿ, ನಮ್ಮ ಬದುಕಿಗೆ ಒಂದು ನೆಲಗಟ್ಟು ಹಾಕುವಂಥ ಅವಧಿಯಲ್ಲಿ ನಾವಿದ್ದೇವೆ. ಬಾಳಿನ ಸೌಧದ ನೆಲಗಟ್ಟಿನಲ್ಲಿ ನಾವು ಕೂತಿದ್ದೇವೆ. ನಾವು ಕೂತಿರುವಂಥದ್ದು ಈ ಕಟ್ಟಡ ಇದೆಯಲ್ಲ, ನಾವಿಲ್ಲಿ ಏನು ಅಧ್ಯಯನ ಮಾಡ್ತೇವೆ, ನಮ್ಮ ಇಡೀ ಬಾಳಿನ ಸೌಧದ ನೆಲಗಟ್ಟು ಇದು. ಇಲ್ಲಿ ಎಡವಿದ್ರೆ ಇಡೀ ಬದುಕಿನಲ್ಲಿ ಮತ್ತೆ ನಮಗೆ ಸರಿ ನಮ್ಮ ಕಟ್ಟಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಕಟ್ಟಡದ ನೆಲಗಟ್ಟು ಎಷ್ಟು ಗಟ್ಟಿಯಾಗಿರುತ್ತೋ ಹಾಗೆ ಆ ಕಟ್ಟಡ ಅತ್ಯಂತ ಸುದೃಢವಾಗಿರುತ್ತೆ. ಆ ಸುದೃಢದ ಕಟ್ಟಡದ ಆರಂಭದ ಹಂತ ದಾಟಿದೆ ನಾವು. ಹೈಸ್ಕೂಲ್ ದಾಟಿ, ಪಿ ಯು ಸಿ ದಾಟಿ, ಡಿಗ್ರಿ ಕಾಲೇಜಲ್ಲಿ ಬಂದಿದ್ದೇವೆ. ನಮ್ಮ ಬದುಕಿಗೆ ಒಂದು ರೂಪ ಕೊಡ್ತಕ್ಕಂತಹ ವಿಶೇಷವಾದ ಈ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಅಂದುಕೊಂಡದ್ದಕ್ಕಿಂತಲೂ ಹೆಚ್ಚಿನ ಪರಿವರ್ತನೆ ಆಗಬೇಕು ಅಂತಲೇ ಇವತ್ತು ನಾವಿಲ್ಲಿ ಸೇರಿದ್ದೇವೆ. ವಯಸ್ಸಿಗೆ ವಯಸ್ಸಿನ ಗಡಿಯಿಲ್ಲ ಯಶಸ್ಸಿಗೆ. ಮೊನ್ನೆ ಒಂದು ತಿಂಗಳ ಹಿಂದೆ ನಾನು ಫೇಸ್ಬುಕ್ ಅಂತ ನಾನು ತಪ್ಪು ಮಾತಾಡಿದೆಲ್ಲ, ಅದರಲ್ಲಿ ಒಳ್ಳೆಯದು ಇದೆ, ಒಳ್ಳೆಯದನ್ನು ಪಡೆಯೋಣ. ಅದರಲ್ಲಿ ಎಡಿಟ್ ಅಂತ ಒಬ್ಬಳು, ಎಡಿಟ್ ಕಿರಿ ಮೆರಿತಾನ್ ಅಂತೇಳಿ ಇಂಗ್ಲೆಂಡ್ನವರು, ಆಕೆ ವಯಸ್ಸು 105. ಆಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ಲು, ಅದು ಮಾಹಿತಿ, ಒಂದು ಮಾಹಿತಿ ಕೊಟ್ಟಿದ್ಲು. ನನಗಿದು ಯಾವುದರ ಪರಿಚಯ ನನಗಿರಲಿಲ್ಲ. ನಾನೀ ಪರಿಚಯ ಮಾಡಿಕೊಂಡಿದ್ದು 97. ಅವಳ 97 ಆ ಫೇಸ್ಬುಕ್ ಅನ್ನೋದು ಇದೆ ಅಂತ ಗೊತ್ತಾಯಿತು. ಕಂಪ್ಯೂಟರ್ನಲ್ಲಿ ಆ ಮುದುಕಿ ಕೈಬೆರಳು ಆರಿಸ್ಕೊಂಡು ಇಂಗ್ಲೆಂಡಿನ ವಯೋವೃದ್ಧರ ಸಂಸ್ಥೆಯ ಆ ಚಾರಿಟೇಬಲ್ ಟ್ರಸ್ಟ್ ಯಾವುದಿದೆ ಅದನ್ನು ಆ ಫೇಸ್ಬುಕ್ಕಲ್ಲಿ ಹಾಕಿದ್ದಾಳೆ. ನಮ್ಮ ಇಂಗ್ಲೆಂಡಿನ ವೃದ್ಧರ ಚಾರಿಟೇಬಲ್ ಟ್ರಸ್ಟಿಗೆ ನಿಮ್ಮ ಸಹಕಾರ ನಮಗೆ ಅಗತ್ಯ ಇದೆ. ಸಹಕಾರ ಅಂದರೆ ಆರ್ಥಿಕ ರೂಪ ಸಹಕಾರ ಅಲ್ಲ, ಪ್ರೇರಣೆಯ ಸಹಕಾರ ಅಂತ ಹಾಕಿದ್ದಾಳೆ. ಅದು 2 ತಿಂಗಳೊಳಗಡೆ 480,000 ಜನರಿಗೆ ತಲುಪಿದೆ. ಅಷ್ಟು ಜನ ಲೈಕ್ ಮಾಡಿದ್ದಾರೆ. 105 ವಯಸ್ಸಿನ ಒಂದು ಮುದುಕಿ. ಈಗ ಮುದುಕಿ ಅವಳೋ ನಾವು ಯೋಚನೆ ಮಾಡಬೇಕು. ಇದನ್ನು ಯಾಕೆ ನಾನು ಹೇಳಿದೆ ಅಂತ ಹೇಳಿದ್ರೆ, ಗೆಲುವು ಅನ್ನುವಂಥದ್ದು ಇವತ್ತು ನಾಳೆ ನಾಡೋದು ಒಂದು ಪ್ರಶ್ನೆಯೇ ಇಲ್ಲ. ನಾವು ಕೊನೆಯ ದಿವಸ ಸಾವಿನ ಅಂಚಿಗೆ ಹೋದರೂ ಕೂಡ ಆ ದಿವಸವೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಗೆಲುವಿಗೆ ಒಂದು ಪರಿಧಿ ಅಂತ ಇರೋದಿಲ್ಲ. ಆ ದಿನವೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗುವಂಥದ್ದಿದೆ ಅನ್ನೋದನ್ನು ಹೇಳ್ತೀನಿ. ಹಾಗೆ ಇನ್ನೊಂದು ವಿಶೇಷವಾಗಿ ನನಗನ್ನಿಸಿದ್ದು, ನಮಗೆ ಪ್ರಕೃತಿಯ ಬಗ್ಗೆ ನಾವೆಲ್ಲ ಹೇಳ್ತೇವೆ. ಪ್ರಕೃತಿ ಅಂದರೆ ಏನು? ಒಂದು ಸಣ್ಣ ಎಕ್ಸಾಂಪಲ್ ಬೇರೆಯವ್ರ ಮೂಲಕ ಕೊಡ್ತೇನೆ. ನಾವು ಸಹಜವಾಗಿ ಊಟ ಮಾಡ್ತೇವೆ, ನನಗೆ ಹಸುವಾಗುತ್ತೆ, ತಟ್ಟೆ ಹಿಡ್ಕೊಂಡು ಊಟ ಮಾಡ್ತೀನಿ, ಇದು ಪ್ರಕೃತಿ. ನನಗೆ ಹೊಟ್ಟೆ ತುಂಬಿದೆ ರೀ, ನನ್ನ ಊಟ ಮುಗಿದಿದೆ, ಆದರೂ ನಾನು ಊಟ ಮಾಡ್ತೀನಿ. ಒಳ್ಳೊಳ್ಳೆ ತಿಂಡಿ ಇದೆ, ಅಲ್ಲಿದ್ದಿದೆ, ಇಲ್ಲಿದೆ, ನನಗೆ ಹೊಟ್ಟೆ ತುಂಬಿದೆ, ಆದರೂ ಊಟ ಮಾಡ್ತೀನಿ. ನಾನು ಊಟ ಮಾಡಿದ್ರೆ ಅವನು ಸ್ವಲ್ಪ ತಗೊಂಡ್ರೆ ಅಂತೂ ನಾನು ಊಟ ಮಾಡ್ತೇನೆ. ನಾನು ತುಂಬಿದರೂ ಕೂಡ ಇನ್ನೊಬ್ಬ ಮತ್ತೆ ಮಾಡ್ತಾನೆ ಅನ್ನೋ ಕಾರಣಕ್ಕೂ ಊಟ ಮಾಡ್ತೇನಲ್ಲ. ಇದನ್ನು ವಿಕೃತಿ ಅಂತ ಕರಿತೇವೆ. ನಾನು ಊಟ ಮಾಡ್ತಾ ಇದ್ದೇನೆ, ನನ್ನ ಪಕ್ಕದಲ್ಲಿ ಒಬ್ಬ ನಿಂತಿದ್ದಾನೆ, ಅವನ ಕೈಯಲ್ಲಿ ತಟ್ಟೆ ಇದೆ, ಆ ತಟ್ಟೆಯಲ್ಲಿ ಅನ್ನ ಇಲ್ಲ ರೀ, ನನ್ನ ತಟ್ಟೆಯಲ್ಲಿ ಅನ್ನ ಇದೆ. ನಾನು ಒಂದು ತುತ್ತು ಅನ್ನ ಅವನ ತಟ್ಟೆಗೆ ಹಾಕ್ತೀನಿ, ಅವನು ಊಟ ಮಾಡಲಿಕ್ಕೆ ಶುರು ಮಾಡ್ತಾನೆ, ಅವನ ಜೊತೇಲಿ ನಾನು ಊಟ ಮಾಡಲಿಕ್ಕೆ ಶುರು ಮಾಡ್ತೇನೆ. ಇದನ್ನು ನಾನು ಸಂಸ್ಕೃತಿ ಅಂತ ಭಾವಿಸ್ತೇನೆ. ಇದಕ್ಕಿಂತ ದೊಡ್ಡ ಸಂಸ್ಕೃತಿ ಜಗತ್ತಿನಲ್ಲಿ ಇನ್ನೊಂದಿರಲಿಕ್ಕಿಲ್ಲ. ನಾವೆಲ್ಲರೂ ಸಂಸ್ಕೃತಿ ಅಂತ ಬಹಳ ದೊಡ್ಡದಾಗಿ ಯೋಚನೆ ಮಾಡ್ತೇವಲ್ಲ, ಇನ್ನೊಬ್ಬರ ಜೊತೆಗೆ ಸಹಜವಾಗಿ ಬದುಕುವಂಥದ್ದು ಸಂಸ್ಕೃತಿ. ಇದನ್ನೇ ನಾವು ಮೌಲ್ಯ ಅಂತ ಕರಿತೇವೆ. ಮೌಲ್ಯ ಅಂದರೆ ಭಾರಿ ದೊಡ್ಡದಲ್ಲ. ಇದನ್ನೆಲ್ಲ ಗೆಲುವಿಗೆ ಪೂರಕವಾದ ಅಂಶಗಳು ಅಂತ ಹೇಳ್ತಾ ಇದ್ದೇನೆ. ಒಬ್ಬ ಗೆಲ್ಲಲಿಕ್ಕೆ ಏನು ಬೇಕು ಇದೆಲ್ಲವೂ ಅವನದಾದಾಗ ಮಾತ್ರ ಜನ ಅವನನ್ನು ಅತ್ಯಂತ ಪ್ರೀತಿಯಿಂದ ಅವನು ಗೆದ್ದಿದ್ದಾನೆ ಅಂತ ಹೇಳ್ತಾರೆ. ಮೌಲ್ಯ ನಮ್ಮದಾಗಬೇಕು. ಮೌಲ್ಯ ಅಂದರೆ ನಿಮ್ಮಲ್ಲಿರೋ ಮೌಲ್ಯ ಅಲ್ಲ, ಮನಸ್ಸು ಮನಸ್ಸುಗಳು ಒಂದಾಗೋದು ಮೌಲ್ಯ. ನಮ್ಮ ತಂದೆ ತಾಯಿ ನಮ್ಮ ಹಿರಿಯರೊಂದಿಗೆ ಜೊತೆಯಲ್ಲಿ ಬರುತ್ತೇವಲ್ಲ, ಅದು ಮೌಲ್ಯ ರೀ. ಇವತ್ತು ನಾವೇನು ಮಾಡ್ತೇವೆ, ನಮ್ಗೆ ಉನ್ನತ ಹುದ್ದೆ, ನೀವು ನಾವೆಲ್ಲ ಉನ್ನತ ಶಿಕ್ಷಣ ಪಡೆದ ಮೇಲೆ ಉನ್ನತ ಹುದ್ದೆ ಅಂತ ನಾವು ಹೋಗ್ತೇವೆ. ಬ್ಯಾಂಗ್ಳೂರು ಸೇರ್ಕೋತೇವೆ, ನಾವು ಮುಂಬೈ ಸೇರ್ಕೋತೇವೆ, ಡೆಲ್ಲಿ ಸೇರ್ಕೋತೇವೆ, ಇಲ್ಲ ಅನುಕೂಲ ಆದರೆ ನಾವು ಫಾರಿನ್ ಹೋಗ್ತೇವೆ. ಹಾಗೆ ಫಾರಿನ್ಗೆ ಹೋದಾಗ ನಾವೇನು ಮಾಡ್ತೇವೆ, ನಮ್ಮ ತಂದೆ ತಾಯಿಗಳನ್ನು ಮನೆಯಲ್ಲಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೇ ಇರೋದ್ರಿಂದ ತಿಂಗಳಿಗೆ ಒಂದು 15-20,000 ಅವ್ರಿಗೆ ಕಳಿಸ್ಬಿಟ್ಟು ಒಂದು ಒಳ್ಳೆ ವೃದ್ಧಾಶ್ರಮಕ್ಕೆ ಸೇರಿಸ್ತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೇವೆ.
ಆದರೆ ಒಂದೇ ಒಂದು, ನಾವು ಎಷ್ಟೇ ಉನ್ನತ ಶಿಕ್ಷಣ ಪಡೀಲಿ, ಎಷ್ಟೇ ಉನ್ನತ ಹುದ್ದೆಯನ್ನು ಪಡೆದರೂ ಕೂಡ ಸಹಜವಾಗಿ ನಮ್ಮ ಹಿರಿಯರೊಂದಿಗೆ ಬದುಕೋದಿದೆಯಲ್ಲ, ಅದು ಮೌಲ್ಯ. ಪ್ರಕೃತಿಯೊಂದಿಗೆ ಸಹಜವಾಗಿ ಬದುಕುವಂಥದ್ದು ಮೌಲ್ಯ. ನಾನು ನನ್ನ ದೇಶ, ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ಪರಂಪರೆ, ನನ್ನ ಊರು ಅನ್ನೋದು ಪ್ರೀತಿಯಿಂದ ನೋಡಿಕೊಂಡು ಬದುಕೋದಿದೆಯಲ್ಲ, ಅದು ಮೌಲ್ಯ. ಇಂಥ ಮೌಲ್ಯಗಳನ್ನು ಇಟ್ಟುಕೊಂಡು ಅಂಥ ಗೆಲುವನ್ನು ಸಾಧಿಸಿದ ನಾವು ಖಂಡಿತ ಎಲ್ರಿಗೂ ಪ್ರೀತಿ ಪಾತ್ರರಾಗ್ತೇವೆ. ಬಹಳಷ್ಟು ಜನ ಅಂದ್ಕೋತಾರೆ ದುಡ್ಡು ಮಾಡೋದು ದೊಡ್ಡ ಗೆಲುವು ಅಂತ. ನಿಮ್ಮಲ್ಲಿ ಎಷ್ಟು ಜನ ಹಾಗೆ ತೀರ್ಮಾನ ಮಾಡ್ಕೊಂಡಿದ್ದಿದ್ರೆ ಅದನ್ನು ಫಸ್ಟ್ ಇವತ್ತೇ ಅದರ ಮೇಲೆ ದೊಡ್ಡ ಕಾಟ್ ಹೊಡೀರಿ. ಹಣ ನಮ್ಮ ಬದುಕಿಗೆ ಎಷ್ಟು ಬೇಕು ಅಷ್ಟು ಹಣ ನಮ್ಮ ಹತ್ರ ಇದ್ದರೆ ಅದರಷ್ಟು ನೆಮ್ಮದಿಯ ಜೀವನ ಇನ್ನೊಂದಿಲ್ಲ. ಅದನ್ನೂ ಮೀರಿದ ಹಣದ ಆಸೆ ನಾವು ಬಹಳಷ್ಟು ಜನ ಮಾಡ್ತೇವೆ. ಆವಾಗೇನಾಗುತ್ತೆ, ನಾನು ಪಕ್ಕದ ಮನೆಯವ್ರನ್ನ ಆಳಬೇಕು ಅಂತ ಅನಿಸುತ್ತೆ, ನಾನೊಂದಿಷ್ಟು ಜನರನ್ನ ಆಳಬೇಕು ಅಂತ ಅನಿಸುತ್ತೆ, ನಾನು ಇಡೀ ಊರನ್ನು ಆಳಬೇಕು ಅಂತ ಅನಿಸುತ್ತೆ, ನಾನು ಇಡೀ ಕ್ಷೇತ್ರವನ್ನು ಆಳಬೇಕು ಅಂತ ಅನಿಸುತ್ತೆ, ಕೊನೆ ಕೊನೆಗೆ ನಾವು ಇಡೀ ಜಿಲ್ಲೆ ಆಳಬೇಕು ಅಂತ ಅನಿಸುತ್ತೆ. ತಪ್ಪಲ್ಲ, ಆ ಗುರಿ ಒಳ್ಳೆಯದು. ಆದರೆ ಹಣ ಎಂಥ ಹಣ ಆಗಬೇಕು ಅಂತ ಹೇಳಿದ್ರೆ ಪ್ರಕೃತಿಗೆ ಮೋಸ ಮಾಡದ ಹಣ ನಮ್ಮದಾಗಲಿ, ಜೊತೆಗೆ ನೈತಿಕತೆಗೆ ದ್ರೋಹ ಆಗದೇ ಇರುವ ಹಣ ನಮ್ಮದಾಗಲಿ, ಇದರ ಜೊತೆಗೆ ಪ್ರಕೃತಿಗೆ ಮೋಸ ಆಗದೇ ಇರುವಂಥದ್ದು, ನೈತಿಕತೆಗೆ ಮೋಸ ಆಗದೇ ಇರುವಂಥದ್ದು, ಜೊತೆಗೆ ನಮ್ಮ ಆತ್ಮಕ್ಕೆ ಮೋಸ ಆಗದೇ ಇರುವ ಹಣ ನಮ್ಮದಾಗಲಿ, ಇದು ಮೂರು ಇಟ್ಟುಕೊಂಡು ನಾವು ಆ ದುಡ್ಡು ನಮ್ಮದಾದರೆ ಜನ ನಮ್ಮನ್ನು ಪ್ರೀತಿ ಮಾಡ್ತಾರೆ, ಜನ ನಮ್ಮನ್ನು ಗೌರವಿಸ್ತಾರೆ, ಜನ ನಮ್ಮನ್ನು ಪೂಜಿಸ್ತಾರೆ. ಅಂತಹ ಶ್ರೀಮಂತಿಕೆ ನಮ್ಮದಾಗಲಿ, ಜೊತೆಗೆ ಆ ಹೃದಯ ಶ್ರೀಮಂತಿಕೆಯು ಕೂಡ ನಮ್ಮದಾಗಲಿ. ಆ ಹೃದಯ ಶ್ರೀಮಂತಿಕೆ ಅದರಷ್ಟು ದೊಡ್ಡ ಶ್ರೀಮಂತಿಕೆ ಇನ್ನೊಂದಿಲ್ಲ ಅಂತ ಭಾವಿಸ್ತೇನೆ. ಮತ್ತು ಕೆಲವರು ಇಲ್ಲೇ ಕೂತು ಯೋಚನೆ ಮಾಡ್ತಾ ಇದ್ದಾರೆ, ನಮ್ಮದವರೆಲ್ಲ ಹೇಳೋದಿಲ್ಲ ಆಗುತ್ತೆ, ಅವರು ಹೇಳ್ತಾರೆ, ನಮ್ಮನೇಲಿ ಏನೂ ಅನುಕೂಲ ಇಲ್ಲ, ನಮ್ಮನೇಲಿ ಕರೆಂಟು ಇಲ್ಲ ಇತ್ತೀಚೆಗೆ, ಅದಿಲ್ಲ ಇದಿಲ್ಲ ಅಂತ ಒಬ್ಬರು ಯೋಚನೆ ಮಾಡ್ತಾ ಇರ್ಬೋದು. ಪಂಜಾಬಲ್ಲಿ, ಪಂಜಾಬಿನ ಕುರುಕ್ಷೇತ್ರದಲ್ಲಿ ವೀರೇಂದ್ರ ಅಂತ ಒಬ್ಬ ಹುಡುಗ ಇದ್ದ. ಹೈಸ್ಕೂಲ್ ಹೋಗ್ತಾ ಇರಬೇಕಾದ್ರೆ ಅವನ ಮನೇಲಿ ಸಮಸ್ಯೆ ಆಯಿತು. ಆ ಮನೇಲಿ ಸಮಸ್ಯೆ ಆದಾಗ ಅವನು ಹೈಸ್ಕೂಲ್ ಬಿಡಬೇಕಾಯಿತು. ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡ. ಅವನ ತಂದೆ ಕೂಲಿ ಮಾಡುವವರು, ತಾಯಿ ಟೈಲರಿಂಗ್ ಮಾಡಿಕೊಂಡು ಬದುಕಲ್ಲಿ ಸಾಕ್ಸುವರು. ಹಾಗೆ ಆ ವೀರೇಂದ್ರನಿಗೆ ಭಾಳ ಕನಸು, ಭಾಳ ಆಸೆ. ಅವನು ಅವ್ರವ್ರ ಮನೆಯಲ್ಲಿ ಲ್ಯಾಪ್ಟಾಪನ್ನು ಹಿಡ್ಕೊಂಡು ಒಂದಿಷ್ಟು ಅಕ್ಷರಗಳನ್ನು ಕಲಿತ್ಕೊಂಡ. ಸಮಯ ಇದ್ದಾಗೆಲ್ಲ ತನ್ನ ಕೆಲಸದ ಅವಧಿಯಲ್ಲಿ, ಬಿಡುವಿನ ಅವಧಿಯಲ್ಲಿ ಅದನ್ನೆಲ್ಲ ಇಟ್ಕೊಂಡು ಆಪ್ರೇಟ್ ಮಾಡ್ತಾ ಮಾಡ್ತಾ ಒಂದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ತಗೊಂಡ. ಆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ತಗೊಂಡು ಒಂದು ಸಾಫ್ಟ್ವೇರನ್ನು ಕಂಡುಹುಡುಕಿದ. ಆ ಸಾಫ್ಟ್ವೇರು ಮೈಕ್ರೋಸಾಫ್ಟ್ನವರು ತಗೊಂಡ್ರು. ಅದಕ್ಕೆ ರಾಯಲ್ಟಿ ಗೌರವಧನ ಎಷ್ಟು ಕೊಟ್ಟರು ಗೊತ್ತಾ? 120,000,000 ರೂಪಾಯಿ ವೀರೇಂದ್ರನಿಗೆ ಕೊಟ್ಟರು. ಅವನು ಶಾಲೆ ಕಲ್ತಿಲ್ಲ, ನಮ್ಮ ಹಾಗೆ ಅನುಕೂಲಸ್ಥ ಅಲ್ಲ, ನಮ್ಮ ನಿಮ್ಮ ಹಾಗೆ ಅನುಕೂಲ ಅಂದರೆ ಊಟ ತಿಂಡಿಗೂ ಕಷ್ಟ ಆಗುವಂಥ ಪರಿಸ್ಥಿತಿ, ಹಾಗಾಗಿ ಅನುಕೂಲ ಅಂತಂದೆ. ಅದು ಅವ್ರ ಮನೇಲಿ ಇಲ್ಲ. ಅಮ್ಮ ಟೈಲರಿಂಗ್ ಮಾಡ್ಕೊಳ್ತಾಳೆ, ಅಪ್ಪ ಕೂಲಿ ಮಾಡ್ತಾನೆ. ಆ ಹುಡುಗ ಅಲ್ಲಿ ಹುಡುಗಾಡ್ಕೊಂಡು ಲ್ಯಾಪ್ಟಾಪ್, ಯಾರ್ದೋ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡಿಕೊಂಡು ಒಂದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ತಗೊಂಡು, ಅದೂ ಕೂಡ ಅವ್ನ ತಂಗಿ ಕಷ್ಟದಲ್ಲಿದ್ದಾಗ ಆ ಲ್ಯಾಪ್ಟಾಪನ್ನು ಮಾರಿದ್ದಾನೆ. ಆದರೂ ಅವನ ಅಬ್ಸರ್ವೇಷನ್, ಅವನ ಛಲ ಮತ್ತು ಅವನ ಪ್ರಾಮಾಣಿಕತೆ ಇದೆಯಲ್ಲ, ಒಂದು ಸಾಫ್ಟ್ವೇರ್ ರೆಡಿ ಮಾಡಿ ಅದನ್ನು ಮೈಕ್ರೋಸಾಫ್ಟ್ ಅವ್ರು ತಗೊಂಡು 120,000,000 ರೂಪಾಯಿ ನಗದನ್ನು ಅವನಿಗೆ ಕೊಟ್ಟು ಆ ರೈಟ್ಸ್ ತಗೊಂಡ್ರಲ್ಲ, ಇದನ್ನು ನಾವೇನು ಅನ್ಬೇಕು ಗೆಲುವು ಅಂತ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, $20,000 ಕ್ಯಾಶ್ ಕೊಟ್ಟಿದ್ದಾರೆ. ಇದರ ಜೊತೆಗೆ 2,00,000 ಶೇರ್ಸನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಅವನ ಶ್ರೀಮಂತಿಗೆ ಎಷ್ಟು ಗೊತ್ತಾ? ಸುಮಾರು 800,000 ಕೋಟಿ. ಶಾಲೆಗೆ ಹೋಗ್ತಿದ್ದವನು ಇಂಥ ಸಾಧನೆ ಮಾಡಲಿಕ್ಕಾಗತ್ತೆ, ಮನೆಯಲ್ಲಿ ಅನುಕೂಲ ಇಲ್ಲದಿದ್ದವನು ಇಂಥ ಸಾಧನೆ ಮಾಡಲಿಕ್ಕಾಗತ್ತೆ, ಭಾಳ ಕಷ್ಟದಲ್ಲಿದ್ದವನು ಇಂಥ ಸಾಧನೆ ಮಾಡಲಿಕ್ಕಾಗತ್ತೆ ಅಂತ ಹೇಳಿದ್ರೆ ನಮಗೆ ಯಾಕೆ ಆಗಲ್ಲ? ನಮಗೆಲ್ಲ ಅನುಕೂಲ ನಮ್ಮ ಪೇರೆಂಟ್, ನಮ್ಮ ಪೋಷಕರು ನಮ್ಗೆ ಕೊಟ್ಟಿದ್ದಾರೆ ರೀ. ನಮ್ಮ ಗುರುಗಳು ಎಲ್ಲ ನಮಗೆ ಶಕ್ತಿ ಮೀರಿ ನಮಗೋಸ್ಕರ ಶ್ರಮ ಪಡ್ತಾ ಇದ್ದಾರೆ. ಅವರ ಬದುಕನ್ನು ನಾವು ಸಾರ್ಥಕ ಮಾಡೋದು ಬೇಡವ, ಅವರ ಪ್ರಯತ್ನವನ್ನು ನಾವು ಸಾರ್ಥಕ್ಕೆ ಮಾಡೋದು ಬೇಡವ. ಇನ್ನೂ ಒಂದು ಮಾತು ಹೇಳ್ತೇನೆ, ಶಾರುಖ್ ಖಾನ್ ನಮಗೆಲ್ಲ ಗೊತ್ತಿದೆ, ಇವತ್ತು number 1 ನಟ ಹಿಂದಿಯಲ್ಲಿ. ಅವನ ಆ ಹಂತಕ್ಕೆ ಬರಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಒಂದು ಸಾರಿ ನಾವು ಹಿಂದೆ ಯೋಚನೆ ಮಾಡೋಣ. ಎಂಥ ಪರಿಶ್ರಮ ಇದೆ ಅವನಲ್ಲಿ. ಅವನು 15ನೇ ವಯಸ್ಸಲ್ಲಿರುವಾಗ ಅವನ ತಂದೆ ತೀರ್ಕೊಳ್ತಾರೆ, ಅವನು 25ನೇ ವಯಸ್ಸಿನಲ್ಲಿ ಅವನ ತಾಯಿ ತೀರ್ಕೊಳ್ತಾಳೆ, ತನ್ನ ಸಹೋದರಿಯನ್ನು ಸಾಕ್ಲಿಕ್ಕಾಗದೆ ಭಾಳ ಒದ್ದಾಡ್ತಾನೆ, ಭಾಳ ಕಷ್ಟಪಡ್ತಾನೆ, ಕೆಲಸ ಮಾಡೋದ್ರಲ್ಲೇ ದುಃಖವನ್ನು ಮರಿತಾನೆ. ಅವನು ಹೇಳ್ತಾನೆ ಒಂದು ಇಂಟರ್ವ್ಯೂನಲ್ಲಿ, ನಾನು ನನ್ನ ನೋವನ್ನು ಮರೆಯಲಿಕ್ಕೆ ಸಾಧ್ಯ ಆಗಿದ್ದು
ನನ್ನ ವೃತ್ತಿಯಿಂದ ಏನೋ ಒಂದು ವೃತ್ತಿ ಮಾಡ್ತಾ ಮಾಡ್ತಾ ನಾನ್ ಸ್ಟಾಪ್ ಕೆಲಸ ಮಾಡ್ತಾನೇ ಇರೋದು ಆ ನೋವನ್ನು ಮರೆಯೋದು. ಹಾಗೆ ನೋವನ್ನು ಮರೆತು ಬೆಳೆದಂಥ ಶಾರುಖ್ ಖಾನ್ ತನ್ನ ಪರಿಶ್ರಮದಿಂದ ಇವತ್ತು ನಂಬರ್ ಒನ್ ಸ್ಟಾರ್ ಆದನಲ್ಲ. ಅವನೇನು ಭಾಳ ನಮ್ಮ ನಿಮ್ಮ ಹಾಗೆ ತುಂಬ ಅನುಕೂಲಸ್ಥರ ಮಗ ಆಗಿರಲಿಲ್ಲ. ಇದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ, ನಮಗೆ ವೀರೇಂದ್ರ ಸೆಹ್ವಾಗ್ ಗೊತ್ತಿರ್ಬೋದು. 1999 ಇಸ್ವಿಯಲ್ಲಿ ರಣಜಿ ಟ್ರೋಫಿ ಆಡಲಿಕ್ಕೆ ಡೆಲ್ಲಿಯಿಂದ ಕರ್ನಾಟಕ, ಡೆಲ್ಲಿ ಮತ್ತು ಕರ್ನಾಟಕ ರಣಜಿ ಮ್ಯಾಚು ಆಡ್ತಾ ಇರಬೇಕಾದ್ರೆ 90 ರನ್ನಿನ ಅವಶ್ಯಕತೆ ಇತ್ತು ಡೆಲ್ಲಿಯವರಿಗೆ. 90 ರನ್ನಿನ ಅವಶ್ಯಕತೆ ಇತ್ತು. ಆಟ ಮುಗಿಸಿ ಕೂತಿದ್ದಾರೆ, ನಾಳೆಗಿನ ಆಡಲಿಕ್ಕಿದೆ. ರಾತ್ರಿ 11 ಗಂಟೆಗೆ ಸೆಹ್ವಾಗಿಗೆ ಮನೆಯಿಂದ ಮೆಸೇಜ್ ಬರ್ತದೆ, ಅವನ ತಂದೆ ತೀರ್ಕೊಂಡಿದ್ದಾರೆ ಅಂತ ಹೇಳಿ. ಆ ತಂದೆ ತೀರ್ಕೊಂಡ ಅವಸರದಲ್ಲಿ ರಾತ್ರಿ ಯೋಚನೆ ಮಾಡ್ತಾನೆ. ಮರುದಿನ ಮತ್ತೆ ಸ್ಟೇಡಿಯಮ್ಗೆ ಇಳಿತಾನೆ. ಮತ್ತೆ ಪ್ಯಾಡ್ ಕಟ್ಕೊಂಡು ಬ್ಯಾಟ್ ಹಿಡ್ಕೊಂಡು ಸ್ಟೇಡಿಯಮ್ಗೆ ಇಳಿದ ಸೆಹ್ವಾಗ್ ನಿರಂತರವಾಗಿ 90 ರನ್ನನ್ನು ಹೊಡಿತಾನೆ. 90 ರನ್ನು ಹೊಡೆದಾದ್ಮೇಲೆ ಒಂದ್ಸಾರಿ ಮೇಲೆ ನೋಡ್ತಾನೆ, ಅಪ್ಪನ ನೆನಪಾಗುತ್ತೆ. ಆ ಆಟ ಡೆಲ್ಲಿಯವರು ವಿನ್ ಆಗ್ತಾರೆ ಸೆಹ್ವಾಗ್ನ. ಆ ಆಟದಿಂದಾಗಿ ಅವನು ನಮ್ಮ ಇಡೀ ಭಾರತದ ಟೀಮಿನ ಕ್ಯಾಪ್ಟನ್ ಒಬ್ಬ ಆಟಗಾರನಾಗಿ ಆಯ್ಕೆಗೊಳ್ತಾನೆ. ಮನೆಗೆ ಹೋದಾಗ ಅವನು ಖುಷಿ ಇವತ್ತಿಗೂ ನೆನೆಸ್ಕೊಳ್ತಾನೆ, ನಾನು ಒಂದೊಮ್ಮೆ ನಮ್ಮ ತಂದೆಯವರು ತೀರ್ಕೊಂಡ್ರು ಅಂತ. ನಾನು ನನ್ನ ಈ ಸಣ್ಣ ಆಟವನ್ನು ಬಿಟ್ಟು ನಾನು ಮನೆಗೆ ಹೋಗಿದ್ದಿದ್ರೆ ನಾನು ಇವತ್ತಿಗೂ ನನ್ನ ತಂದೆ ನೆನಪಲ್ಲಿ ಅಳ್ತಾ ಇದ್ದೇನೋ, ಇವತ್ತು ನನ್ನ ತಂದೆಯ ನೆನಪಲ್ಲಿ ಹೆಮ್ಮೆ ಪಡ್ತಾ ಇದ್ದೀನಿ ಅಂತ ಹೇಳ್ದ. ಇದು ಡೆಡಿಕೇಶನ್. ಒಂದು ಛಲ ಸಾಧಿಸಬೇಕು, ಒಂದು ಗುರಿಯನ್ನು ಇಟ್ಕೊಂಡು ನಾವು ಹೋಗಬೇಕು ಅಂತಾದರೆ ಇಂಥ ಸಣ್ಣ ಪುಟ್ಟ ಅಡ್ಡಿಗಳನ್ನು ನಾವು ದೂರ ಮಾಡಲೇಬೇಕಾಗತ್ತೆ. ನಮ್ದು ಯಾವುದೇ ಕೆಲಸಗಳಿಗೂ ದೊಡ್ಡ ಪರ್ವತ ನಮ್ಗೆ ಅಡ್ಡ ಆಗೋದಿಲ್ಲ. ನಾವು ಪರ್ವತ ಅಂತ ಎಣಿಸ್ಕೊಂಡ್ರೆ ಪರ್ವತ, ನಾವು ನಡೆಯುವಾಗ ನಮ್ಗೆ ಯಾವುದೇ ಪರ್ವತ ಅಡ್ಡ ಆಗೋದಿಲ್ಲ. ನಾವು ನಡೆಯುವಾಗ ನಮ್ಗೆ ಅಡ್ಡ ಆಗೋದು ಸಣ್ಣ ಸಣ್ಣ ಕಲ್ಲುಗಳು ಮಾತ್ರ. ಆ ಸಣ್ಣ ಕಲ್ಲುಗಳನ್ನು ಮೀರಿ ನಡೆದು ಬಿಟ್ಟರೆ ದೊಡ್ಡ ಗೆಲುವು ನಮ್ಮದಾಗತ್ತೆ. ಸೋನು ನಿಗಮ್ ನಿಮ್ಗೆ ಗೊತ್ತಿರ್ಬೋದಲ್ಲ, ಇವತ್ತು ನಮ್ಮ ಕನ್ನಡದಲ್ಲಿ ಅತ್ಯಂತ ಟಾಪಲ್ಲಿ ಆಡ್ತಾನೆ, ಮನೆ ಮನೆಗೂ ಒಂದು ಹಾಡಿನ ಪರಿಚಯ ಇದೆ. ಅಂತ ಸೋನು ನಿಗಮ್ ಡೆಲ್ಲಿಯಿಂದ ಮುಂಬೈಗೆ ಬಂದಲ್ಲ, ಮುಂಬೈಗೆ ಕರ್ಕೊಂಡು ಬಂದಿದ್ದು ಒಂದು ತಂದೆ. ಇವನು ಬೆಳಿಗ್ಗೆ ಹೇಳುವಾಗ 7-8 ಗಂಟೆ ಮೊದಲು ಹೇಳ್ತಾ ಇರಲಿಲ್ಲ. ತಂದೆ ಒಂದು ಮಾತು ಅವನಿಗೆ ಹೇಳಿದರು, ಸೋನು ನೀನು ಈಗ ಆರಾಮಾಗಿರ್ತೀಯ ಅಥವಾ ಈಗ ಹಾರ್ಡ್ ವರ್ಕ್ ಮಾಡ್ತೀಯ? ಈಗ ಹಾರ್ಡ್ ವರ್ಕ್ ಮಾಡಿದರೆ ಮುಂದಿನ ದಿವಸಗಳಲ್ಲಿ ನೀನು ಆರಾಮಾಗಿರ್ಬೋದು. ಒಂದೊಮ್ಮೆ ಈಗ ನೀನು ಆರಾಮಾಗಿದ್ದರೆ ಮುಂದಿನ ದಿವಸದಲ್ಲಿ ನೀನು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಇಷ್ಟೇ, 2 ಲೈನಲ್ಲಿ ಅವ್ರು ಮಾತು ಮುಗಿಸಿದ್ದಾರೆ. ಆ ದಿವಸದಿಂದ ಸೋನು ನಿಗಮ್ ಆರಂಭ ಮಾಡಿದ್ದಾನೆ. ಮುಂಬೈಯಲ್ಲಿ 100 ರೂಪಾಯಿ ಕೊಟ್ಟಲ್ಲ ಮದುವೆಗೆಲ್ಲ ಹೋಗಿ ಹಾಡ್ತಾ ಇದ್ದ ಅವನು. 100 ರೂಪಾಯಿ ಕೊಟ್ಟರೆ ಸಾಕು, ನಾನು ನಿಮ್ಮ ಮದುವೆಗೆ ಬಂದು ನಾನು ಹಾಡ್ತೀನಿ ರೀ, ಮದುಮಕ್ಳು ಶುಭಾಶಯ ಹೇಳ್ತೀನಿ ಅಂತ ಸೋನು ಹೊರಟ. ಒಂದು ದಿನವೂ ಅವನು ಪುರುಸೋತಿಲ್ಲದೆ ಎಲ್ಲೆಲ್ಲಿ ಕಾರ್ಯಕ್ರಮ ಇದೆ ಎಲ್ಲಿ ದುಡ್ಡಿಗಂತೆಲ್ಲ ಹಾರ್ಡ್ ವರ್ಕ್ ಮಾಡ್ದ. ಇವತ್ತು ಜಗತ್ತಿನಾದ್ಯಂತ ಓಡಾಡ್ಕೊಂಡಿದ್ದಾನೆ. ಒಂದು ಪರಿಶ್ರಮ ನಮ್ಮನ್ನು ಎಷ್ಟು ಪರಿಪೂರ್ಣನಾಗಿ ಮಾಡುತ್ತೆ ನೋಡಿ. ನಾನು ಹೇಳ್ಬೋದು ಈಗ ವಿವೇಕಾನಂದರು, ಬುದ್ಧರು, ಯೇಸು ಕ್ರಿಸ್ತರು ಎಲ್ಲರ ಬಗ್ಗೆ ಹೇಳ್ಬೋದಾದರೂ ಕೂಡ ಸಿನಿಮಾದವ್ರ ಯಶಸ್ಸು ನಿಮ್ಗೆ ಭಾಳ ಹತ್ರ ಆಗುತ್ತೆ. ಹಾಗಾಗಿ ಆ ಉಲ್ಲೇಖ ಮಾಡಿದೆ. ನಮ್ಗೆ ಅಂಥ ಕನಸುಗಳಿದ್ರು ಕೂಡ ಅದರ ಹಿಂದೆ ಪರಿಶ್ರಮನೇ ಕಾರಣ ಆಗುತ್ತೆ, ಬಿಟ್ಟರೆ ಪರಿಶ್ರಮಕ್ಕೆ ಪರ್ಯಾಯ ಇಲ್ಲ. ಯಶಸ್ಸು ನಾವು ಏನೇ ಯಶಸ್ಸು ಗಳಿಸಬೇಕಂದಿದ್ರು ಕೂಡ ಅದರ ಹಿಂದೆ ಪರಿಶ್ರಮ ಇದೆ. ಯಶಸ್ಸಿಗೆ ಶಾರ್ಟ್ಕಟ್ ಇಲ್ಲ. ನಮ್ಗೆ ಯಶಸ್ಸು ಬೇಕು ಅಂಥೇಳಿ ನಾವು ಶಾರ್ಟ್ಕಟ್ಟಲ್ಲಿ ಹೋದರೆ ಖಂಡಿತ ಯಶಸ್ಸು ಸಿಗೋದಿಲ್ಲ. ಪರಿಶ್ರಮದ ಮೂಲಕ ಮೌಲ್ಯಗಳನ್ನು ಇಟ್ಟುಕೊಂಡು ಎಲ್ಲ ರೀತಿಯನ್ನು ಎಲ್ಲರ ಜನರ ಹೃದಯಕ್ಕೆ ತಟ್ತಾ ಒಂದು ಒಳ್ಳೆಯ ಗುರಿ ಇಟ್ಟುಕೊಂಡು ಹಾಗೆ ನಡೆದ ಯಶಸ್ಸಿಗೆ ಒಂದು ಬೆಲೆ ಇರ್ತದೆ. ಇಲ್ಲಾಂದರೆ ನಮ್ಮ ಯಶಸ್ಸು, ಈಗ ದಾವೂದ್ ಇಬ್ರಾಹಿಂ ಕೂಡ ಯಶಸ್ಸು ಪಡೆದಿದ್ದಾನೆ, ಅವಂದು ಒಂದು ರೀತಿಯಲ್ಲಿ ಯಶಸ್ಸು. ಜನಾರ್ದನ್ ರೆಡ್ಡಿ ಕೂಡ ಯಶಸ್ಸು ಪಡೆದಿದ್ದಾರಲ್ವ? ಎಂಥ ಯಶಸ್ಸು ಬೇಕು ಅನ್ನೋ ತೀರ್ಮಾನ ನಾವು ಮಾಡಬೇಕು. ಹಾಗೆ ಒಂದು ಒಳ್ಳೆ ಕನ್ಸರ್ನ್ ಹಾಕ್ಕೊಳ್ಳೋಣ. ಬೇಕಾದಷ್ಟು ಮಾತಾಡ್ಬೋದು. ನನಗೆ ಕೊಟ್ಟಿರುವಂಥದ್ದು 45 ನಿಮಿಷ. ನಿಮ್ಮನ್ನು ನೋಡ್ತಾ ಇದ್ದರೆ ಕುತೂಹಲದಿಂದ ನನಗೂ ನನ್ನೆಲ್ಲ ನನ್ನ ಹೈಸ್ಕೂಲು ಕಾಲೇಜ್ ಜೀವನ ನೆನಪಾಗುತ್ತೆ. ಎಂತಿಂಥ ದಿನಗಳು, ಒಂದೊಂದು ದಿನವನ್ನು ಕೂಡ ಆ ಅಧ್ಯಾಪಕರನ್ನು ಅವ್ರನ್ನೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಒಂದ್ಸಾರಿ ನಮ್ಮ ಕಾಲೇಜಿನ ಉಪನ್ಯಾಸಕರೊಬ್ಬರು ತೀರ್ಕೊಂಡ್ರು, ಅಲ್ಲ ಒಂದೇ ಸಾರಿ ತೀರ್ಕೊಳ್ಳೋದು, ಅವ್ರು ತೀರ್ಕೊಂಡ್ರು ಅಂಥೇಳಿ ಒಂದು ಸಂತಾಪ ಸೂಚಕ ಸಭೆ ಅಂತ ಕರೆದ್ರು. ಹಾಗೆ ಮಾಧವ ಮಂಟಪದಲ್ಲೆಲ್ಲ ಜನ ಸೇರಿದರು, ಎದುರುಗಡೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು 1600 ಜನ ಆವಾಗಿದ್ದರು. ನಾವು ವೇದಿಕೆಯಲ್ಲಿ ಪ್ರಾಂಶುಪಾಲರು ಮಾತಾಡಿದರು, ಎ.ಸಿ. ತುಂಗಾವ್ರು ಮಾತಾಡಿದರು, ಒಂದು 5-6 ಜನ ನರಸಿಂಹಮೂರ್ತಿಗಳು ಇವರೆಲ್ಲ ಮಾತಾಡಿದ ಮೇಲೆ ವಿದ್ಯಾರ್ಥಿಗಳು ಯಾರಾದರೂ ಮಾತಾಡೋದಿದ್ರೆ ಬರ್ಬೋದು ಅಂತ ಹೇಳಿದರು. ನಿಮ್ಮ ಮನೆಗೂ ನನಗೆ ಏನೂ ಕಲ್ಪನೆ ಇರಲಿಲ್ಲ. ಆವಾಗ ಒಂದು 2-3 ಮ್ಯಾಜಿಕ್ ಶೋ ಕೊಟ್ಟಿದ್ದೆ, ಧೈರ್ಯ ಮಾಡೋಣ ಅಂತ ಹೋದೆ. ಹೋಗಿ ನಿಂತ್ಕೊಂಡಿದ್ದೇನೆ, ಹಿಂದ್ಗಡೆಯಲ್ಲಿ ನಾರಾಯಣಾಚಾರ್ಯರು ಅವರು ಇಡೀ ಟ್ರೂಪ್ ನಿಂತ್ಕೊಂಡಿದೆ, ಎದುರುಗಡೆಗೆ 1500 ಜನ. ಪ್ರಮಾಣ ಮಾಡಿ ಹೇಳ್ತೇನೆ, ಒಂದೇ ಒಂದು ಅಕ್ಷರ ನನಗೆ ಬಾಯಿಂದ ಬರಲಿಲ್ಲ ಆ ದಿವಸ.
ನೋಡ್ತೇನೆ ಗಾಬರಿಯಾಗಿ ಹೋಗ್ಬಿಟ್ಟಿದೆ, ನನಗೆ ಬಾಯಿಂದ ಮಾತೇ ಬರ್ತಾ ಇಲ್ಲ. ಆದರೆ ಒಂದು ಸಮಾಧಾನ, ಸಂತಾಪ ಸೂಚಕ ಸಭೆ ಆಗಿದ್ದರಿಂದ ನಾನು ಹೋಗಿ ಅರ್ಥಾನ ಮಾಡಿ ವಾಪಸ್ ಬಂದುಬಿಟ್ಟೆ. ಒಂದು ವೇಳೆ ಅದು ಬೇರೆ ಸಭೆ ಆಗಿದ್ದಿದ್ರೆ ನನ್ನ ಪ್ಯಾಂಟ್ ಚೆಂಡಿ ಆಗ್ತಿತ್ತು. ಆದರೆ ಕೆಳಗೆ ಇಳಿದವ ನಾನು ಯೋಚನೆ ಮಾಡಿದೆ, ಎಲ್ಲ ನನ್ನ ಸ್ನೇಹಿತರು ಇದ್ದಾರೆ, ನನಗೆ ಕಲಿಸಿದ ನನ್ನ ಆಪ್ತರು, ನಮ್ಮ ಮನೆಯವ್ರ ಥರ ನಮ್ಮ ಗುರುಗಳಿದ್ದಾರೆ, ನಾನು ಯಾಕೆ ಮಾತಾಡಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ? ಈ ಅವಮಾನವನ್ನು, ನನ್ನ ನಕಾರಾತ್ಮಕ ಅವಮಾನವನ್ನು ಸಕಾರಾತ್ಮಕವಾಗಿ ತಗೊಂಡೆ. ವಿದ್ಯಾರ್ಥಿಗಳಿದ್ರು ಮಾತಾಡ್ಲಿಕ್ಕೆ ನಂಗೆ ಸಾಧ್ಯ ಆಗದಿದ್ರು, ನಾನು ಬದುಕಿನಲ್ಲಿ ಇನ್ನೇನು ಸಾಧಿಸ್ಲಿಕ್ಕೆ ಆಗತ್ತೆ ಅನ್ನೋದನ್ನು ಮನಸ್ಸಲ್ಲಿ ಮತ್ತೆ ಮತ್ತೆ ಹೊಡ್ಕೊಂಡೆ. ಅವಮಾನವನ್ನು ಪಾಸಿಟಿವ್ ಆಗಿ ತಗೊಂಡೆ. ನಿಮಗೂ ನಿತ್ಯ ಅವಮಾನ ಆಗುತ್ತೆ. ಒಂದು ಅಧ್ಯಾಪಕರು ಅಥವಾ ಲೆಕ್ಚರ್ ನಿಮ್ಗೆ ಹೇಳ್ತಾರೆ, ನಾಲ್ಕು ಜನರು ಇದ್ದರೂ ನಿಮಗೆ ಭಾಳ ತಮಾಷೆ ಮಾಡಿ ಮಾತಾಡ್ತಾರೆ, ಏನೋ ಕೋಣ, ನಿಮ್ಗೆ ಇಷ್ಟು ಮಾತಾಡ್ಲಿಕ್ಕೆ ಬರೋಲ್ಲನೋ ಅಥವಾ ಇದು ಬರೀಲಿಕ್ಕೆ ಬರೋಲ್ಲನೋ, ಇದೇನೋ ಅಂತ ಹೇಳ್ಬೋದು. ಅದನ್ನು ಅತ್ಯಂತ ಆಪ್ತವಾಗಿ ಸಕಾರಾತ್ಮಕವಾಗಿ ತಗೊಂಡು ನಿಮ್ಮ ಕಾಲೇಜು ಮುಗಿಸೋದ್ರೊಳಗೆ ಫಲಿತಾಂಶದ ಜೊತೆಗೆ ಅವ್ರಿಗೆ ಉತ್ತರ ಕೊಡಿ. ಆವಾಗ ಅವರಿಗೆ ಹೆಮ್ಮೆ ಆಗುತ್ತೆ. ರೀ, ನಾವು ಬದುಕಿ ಸಾರ್ಥಕ ಆಗೋದು ಮೂರು ಕಾರಣಗಳಿಂದ. ದುಡ್ಡು ಮಾಡೋದ್ರಿಂದ ಸಾರ್ಥಕ್ಯ ಸಿಗೋದಿಲ್ಲ. ಒಂದು ಹುದ್ದೆಯಲ್ಲಿ ನಾವು ಯಾವುದೇ ಎತ್ತರಕ್ಕೆ ಏರಿದ್ರೂ ಕೂಡ ಅದು ಸಾರ್ಥಕ್ಯ ಆಗೋದಿಲ್ಲ. ನಮ್ಮ ಬದುಕು ಸಾರ್ಥಕ ಆಗೋದು ನಮ್ಮ ತಂದೆ ತಾಯಿಯವರಿಗೆ ಹೆಮ್ಮೆ ಕೊಡೋದ್ರ ಮೂಲಕ, ನಮ್ಮ ಅಧ್ಯಾಪಕರುಗಳಿಗೆ, ನಮ್ಮ ಲೆಕ್ಚರರ್ಗಳಿಗೆ, ಅವರಿಗೆ ನಾವು ಹೆಮ್ಮೆ ಕೊಡೋದ್ರ ಮೂಲಕ, ಅವರಿಗೆ ಹೆಮ್ಮೆ ಕೊಡೋದ್ರ ಮೂಲಕ ನಮ್ಮ ಬದುಕನ್ನು ನಾವು ಗೆಲ್ಲಬೇಕು ಸಾಧ್ಯ ಆಗುತ್ತೆ. ನಮ್ದು ಎಷ್ಟೇ ಗೆಲುವನ್ನು ಅವ್ರು ಹೆಮ್ಮೆ ಪಡೆದೇ ಇದ್ರೆ ಅದು ಹೇಗೆ ಗೆಲುವು ಆಗುತ್ತೆ? ನಾನು ಎಷ್ಟೋ ಜನ ಉಪನ್ಯಾಸಕರು ನೋಡ್ತೇನೆ, ಬಹುಶಃ ಅವರು ಅವರ ಮಕ್ಕಳಿಗೂ ಕೂಡ ಅಷ್ಟು ಪ್ರೀತಿಯಿಂದ ನೋಡೋದಿಲ್ಲ. ತುಂಬ ಜನ ಉಪನ್ಯಾಸಕರು ಇವತ್ತು ನನಗೆ ಅವ್ರ ಮನೆ ಕರೆದು ಊಟ ಹಾಕ್ತಾರ್ರಿ. ನಾನು ಅವ್ರ ಸಬ್ಜೆಕ್ಟ್ನಲ್ಲಿ ಅವಾಗ ಕಡಿಮೆ ಮಾರ್ಕ್ ತೊಗೊಂಡಿರ್ಬೋದು, ಆದರೆ ಇವತ್ತು ಅವರು ಹೆಮ್ಮೆಯಿಂದ ಗಣೇಶ ನಾಳೆಗೆ ನಮ್ಮ ಮನೇಲಿ ಒಂದು ಕಾರ್ಯಕ್ರಮ ಇದೆ, ನಮ್ಮ ಮನೆ ಬಂದು ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಯಾಕಂದರೆ ಅವರು ಕಲಿಸಿದ ನಾಲ್ಕು ಅಕ್ಷರದಿಂದ ನಾನು ಇವತ್ತಿಗೂ ಮನಸ್ಸಲ್ಲಿ ಇಟ್ಕೊಂಡಿದ್ದೇನೆ. ಆ ಹೆಮ್ಮೆಯಿಂದ ಅವ್ರು ನನಗೆ ಕರೀತಾರೆ. ನಾವು ಹಾಗಾಗೋದು ಬೇಡವಾ? ನಮ್ಮ ಗುರುಗಳು ಮುಂದೊಂದು ದಿವಸ ನಮ್ಮನ್ನು ಅವ್ರ ಮನೆಗೆ ಊಟಕ್ಕೆ ಕರೆಯೋದು ಬೇಡವಾ? ಅದು ಅಂತಹ ಗೆಲುವು ನಮ್ದಾಗೋದು ಬೇಡವಾ? ನಾವು ಗೆಲುವು ಅನ್ನೋದನ್ನು ಬರೀ ಜಗತ್ತಿಗೆ ಖ್ಯಾತಿ ಪಡೆಯುವಂಥದ್ದು, ಪ್ರಸಿದ್ಧಿ ಪಡೆಯುವಂಥದ್ದು, ಹಣ ಮಾಡುವಂಥದ್ರ ಜೊತೆಗೆ ಸಣ್ಣ ಗೆಲುವು, ನನ್ನ ತಂದೆ ಹೆಮ್ಮೆ ಪಡಬೇಕು ಊರಲ್ಲೆಲ್ಲ ಹೇಳ್ಕೋಬೇಕು, ನನ್ನ ತಾಯಿ ಹೆಮ್ಮೆ ಪಡಬೇಕು ಊರಲ್ಲಿ ಹೇಳ್ಕೊಳ್ಬೇಕು, ನಮ್ಮ ಗುರುಗಳು, ನಮ್ಮ ಶಿಕ್ಷಕರು, ನಮ್ಮ ಅಧ್ಯಾಪಕರು, ನಮ್ಮ ಉಪನ್ಯಾಸಕರು ಹೇಳ್ಕೋಬೇಕು ನನ್ನ ವಿದ್ಯಾರ್ಥಿ ಅಂತ. ಅಂಥ ಗೆಲುವು ನಮ್ಮದಾಗಲಿ. ಆ ರೀತಿಯ ಚಿಂತನೆಗಳೊಂದಿಗೆ ನಾವು ಬೆಳೆಯೋಣ.